ವರ್ಷಗಳಿಂದ ನನ್ನ ತುಳಿತಾ ಇದೀಯ, ನಾನು ಆ ತರದ ಹಿಂಸೆಗಳನ್ನ ಕೊಡ್ತಾ ಇದೀಯ, ನನಗ್ ಸಹಾಯ ಮಾಡಕ್ ಬಂದ್ ಕೈಗಳನ್ನ ಕಟ್ ಹಾಕಿದ್ಯಾ, ಊರಿಗೆ ಬಂದ್ ಕೈಗಳನ್ನ ಮುಂದೆ ತಳ್ಳಿದ್ಯಾ, ನನ್ನ ದಾರಿಯಲ್ಲಿದ್ದ ಹುಬ್ಬಳ್ಳಿಗಳನ್ನೆಲ್ಲ ಕಿತ್ತು ಕಿತ್ತು ಅಲ್ಲೆಲ್ಲ ಮುಳ್ಳುಗಳನ್ನ ನಟ್ಟಿದ್ಯಾ. ನೋಡು ನನ್ನ ಚೆನ್ನಾಗಿ ನೋಡು, ಆ ಮುಳ್ಳುಗಳನ್ನೆಲ್ಲ ಮೆಟ್ಟಲು ಮಾಡ್ಕೊಂಡು ಬೆಟ್ಟ ಹತ್ತು ಬಂದಿದ್ದೀನಿ. ಈಗ ನಾನು ಗೆದ್ದ ಗಂಡಸು ಅಂದ್ರೆ ವಿಜಯಿ ಪುರುಷ, ಪುರುಷೋತ್ತಮ. ನೀ ಒಡ್ಡಿದ ಸವಾಲುಗಳನ್ನೆಲ್ಲ ಮೆಟ್ಟಿ ನಿನ್ನ ಮಟ್ಟಕ್ಕೆ ಬಂದಿದ್ದೇನೆ. ಒಳ್ಳೇದು ಒಳ್ಳೇದಾಗಿ ಉಳಿಬೇಕಾದ್ರೆ ಕೆಟ್ಟದಿರಬಾರದು. ಆ ಕೆಟ್ಟದು ಈಗಲೇ ನನ್ನ ಕೈಯಿಂದಲೇ ಸಮಾಧಿ ಆಗ್ಬೇಕು. ಈ ನನ್ನ ವಿಜಯೋತ್ಸವನ ನಿನ್ ಸಮಾಧಿ ಆಚರಿಸ್ತೀನಿ. ಇದೊಂದು ದೌರ್ಭಾಗ್ಯದ ಘಟನೆ. ಹಿಂದೆ ನಡೆದೇ ಇರುವಂತಹದ್ದೊಂದು ಈಗ ನಡೆದು ಹೋಗಿದೆ. ಮಹಾತ್ಮ ಗಾಂಧಿ ಮೆಮೋರಿಯಲ್ ವಿದ್ಯಾಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನೀವು, ನಿಮ್ಮ ಆಯ್ಕೆಯಾದ ಒಂದು ಗಂಟೆಯ ಒಳಗೇನೆ ಐಪಿಎಸ್ ಅಧಿಕಾರಿ ನಗರದ ಗಣ್ಯ ವ್ಯಕ್ತಿಯಾಗಿದ್ದ ಶ್ರೀಚಂದ್ರ ವಿದ್ಯಾಸಾಗರ್ ಅವರನ್ನ ಚೂರಿಯಿಂದ ಇರಿದು ಅಮಾನುಷವಾಗಿ ಕೊಲೆ ಮಾಡಿದ್ದೀರಿ. ಅಪರಾಧಿಗಳಿಗೆ, ಅಪರಾಧದ ಹಿನ್ನೆಲೆ ಇರೋರಿಗೆ ಇಂಥ ಹುದ್ದೆ ಸಿಕ್ಕೋದಿಲ್ಲ ಅಂತ ಗೊತ್ತಿದ್ರೂ ಸಹ ನೀವು ಕೊಲೆ ಮಾಡಿದ್ದೀರಿ. ಇದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಮುಚ್ಚು ಮರೆಯಿಲ್ಲದೆ ಈ ಸಮಿತಿಗೆ ನೀವು ತಿಳಿಸ್ಬೇಕು. ನಿಮಗೆ ನನ್ನ ಮೇಲಿರೋ ಒಳ್ಳೆ ಅಭಿಪ್ರಾಯ ತುಂಬಾ ಥ್ಯಾಂಕ್ಸ್. ನಾನು ಕೊಲೆ ಮಾಡಿದ್ದೀನಿ ಅಷ್ಟೇ. ಕಾನೂನು ಪ್ರಕಾರ ನನಗೇನು ಶಿಕ್ಷೆ ಕೊಡಬೇಕು ಕೊಡಿ. ನೋಡಿ, ಸರಿಯಾದ ವಿಚಾರಣೆ ಮಾಡದೆ ಶಿಕ್ಷೆಗೆ ಗುರಿಪಡಿಸೋದು ಕಾನೂನಿಗೆ ವಿರುದ್ಧ. ಮೊನ್ನೆ ತಾನೇ ನೀವು ನಿಮ್ಮ ತಾಯಿಯವ್ರನ್ನ ಕಳ್ಕೊಂಡಿರೋದ್ರಿಂದ ನಿಮ್ಗೆ ಮಾತಾಡೋದಕ್ಕೆ ಏನಾದರೂ ಕಷ್ಟವಾದ್ರೆ ಅದನ್ನಾದರೂ ಈ ಸಮಿತಿ ಮುಂದೆ ಹೇಳಿ. ನೀವು ಹೇಳೋದನ್ನ ಮೊದ್ಲಿಂದ ಹೇಳಿ. ಮೊದ್ಲಿಂದ ಅಂದ್ರೆ ತೊಟ್ಟಲ್ಲಿದ್ದಾಗಿಂದ್ಲ? ನೋಡಿ, ಸರ್ಕಾರ ನಿಮ್ಮ ಈ ವಿಚಾರಣೆಗೆ ವಿಶೇಷವಾದ ವ್ಯವಸ್ಥೆ ಮಾಡಿರೋದು ನಿಮ್ಮ ಪ್ರತಿಭೆ ಮೇಲಿನ ಗೌರವದಿಂದ. ಹೀಗ್ ನೀವು ಟೀಕೆ ಮಾಡಿ ನಮ್ಮನ್ನೆಲ್ಲ ಹಂಗ್ಸೋದಾದ್ರೆ ನಮ್ಮ ವಿಚಾರಣೆನೂ ಬೇರೆ ದಾರಿ ಹಿಡಿಬೇಕಾಗತ್ತೆ. ಆ ದಾರಿ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ, ನನ್ನಂತ ಪಾಪಿಗೆ ಅದೇ ಸರಿಯಾದ ದಾರಿ. ಓಹೋ, ನೀವ್ ಹೇಳಿದಾಗ ಆಗ್ಲಿ, ಮುಂದೆ ನಾವೇನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಈ ವಿಚಾರಣೆ ನಾಟಕ, ಬುದ್ಧಿ ಪ್ರದರ್ಶನ, ಈ ಕಿರಿಕಿರಿ ಏನು ಬೇಡ. ನನ್ನ ನೇರವ ಗಲ್ಗೆರಿಸಿ. ನಾನು ಮಹಾಪಾಪಿ, ಇನ್ನ ಬದುಕಿರಬಾರ್ದು, ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ತೇಜಸ್ ಪ್ಲೀಸ್ ಸರ್, ಪ್ಲೀಸ್ ಕೂಲ್ ಡೌನ್. ಸರ್ ನೋಡಿ, ನಮ್ಮ ಜಾಗದಲ್ಲಿ ನೀವಿದ್ರು ಏನು ಮಾಡ್ತಾ ಇದ್ರಿ? ಹ್ಯಾವ್ ಸಮ್ ವಾಟ್ ಹ್ಯಾವಿ, ಏನ್ ಮಾಡ್ತಿದ್ದೆ ಅಂತ ಯೋಚಿಸಿ. ವಿದ್ಯಾಸಾಗರ್ ಅವ್ರನ್ನ ನೀವು ತೀರಾ ಒಂದು ಕಾರಣಕ್ಕೆ ಅಥವಾ ತೀರಾ ಆಕಸ್ಮಿಕವಾಗಿ ಕೊಂದಿಲ್ಲ. ಕೆಲವು ವರ್ಷಗಳಿಂದ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದೀರಿ. ನಿಮಗೆ ಚೆನ್ನಾಗಿ ನೆನಪಿರೋ ದಿನಗಳಿಂದಲೇ ಹೇಳಿ ಎಂದಿದ್ದ ಕಾರಣ ಇದೇನೆ. ನಿಮ್ಮ ತಾಯಿ ಹಿನ್ನೆಲೆ ಏನು? ನಿಮ್ಮನೆಗೆ ಯಾರ್ಯಾರು ಬಂದು ಹೋಗ್ತಾ ಇದ್ರು ಅದನ್ನೆಲ್ಲ ಹೇಳಿ. ಹೌದು, ಬಂದು ಹೋಗ್ತಾ ಇದ್ರು ಅವರು ಇವರು ಅಂತ ಒಂದಷ್ಟು ಜನ. ಆ ಕತೆ ನಿಮ್ಮ ಕತೆಗಳಷ್ಟು ಮಜಾ ಇಲ್ಲ. ನೀವೆಲ್ಲ ಈ ನಗರದ ಗಣ್ಯರು, ಮಹಾದೈವ ಭಕ್ತರು. ತಮ್ಮ ಅಮೃತ ಹಸ್ತದಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಅಡಿಗಳು ಹಾಕಿದ್ದೀರಿ, ಏನೇನೆಲ್ಲ ಉದ್ಘಾಟಿಸಿದ್ದೀರಿ, ಈ ಹುದ್ದೆ ನಡೆಯೋದಕ್ಕೆ ಎಷ್ಟು ಜನರು ಕಾಲು ಹಿಡಿದಿದ್ದೀರಿ ಹೇಳ ಅದನ್ನೆಲ್ಲ. ಏನು ನೀವೆಲ್ಲ ಮಹಾತ್ಮಗಾಂಧೀಜಿ ಬ್ರದರ್ಸ್, ನೀವು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀರಾ, ನನ್ನ ಗೇಲಿ ಮಾಡ್ತೀರಾ? ಏಯ್, ನಮ್ಮಮ್ಮನ ಬಗ್ಗೆ ಏನ್ರ ಗೊತ್ತು ನಿಮ್ಗೆ? ನಮ್ಮಮ್ಮ ಗಂಗೆ ಕಳ್ಳರು, ನಮ್ಮಮ್ಮ ಸೀತೆ, ಸಾವಿತ್ರಿ, ಕಾವೇರಿ, ನಮ್ಮಮ್ಮ ದೇವತೆ ಕಳ್ಳರು, ದೇವತೆ. Do you know that? Hey, sir, I don't live. I don't live. I want to die. I want to die. I want to die. Yes, I want to die. So please, I don't want to live. Live him. I'm sorry. I'm sorry. Friends, ಅಪರಾಧಿ ತೇಜಸ್ ಮನಸ್ಥಿತಿ ಇನ್ನೂ ಸರಿ ಹೋಗಿಲ್ಲ.
ಅವನ್ ನಡವಳಿಕೆ, ಅವನ್ ಕೂಗಾಟಗಳನ್ನೆಲ್ಲ ಕೇಳ್ತಾ ಇದ್ರೆ ಅವನೇನೋ ನಮ್ಮಿಂದ ಎಷ್ಟೋ ಮಾಹಿತಿಗಳನ್ನ ಮುಚ್ಚಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡೋದಿಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಸರ್ಕಾರಕ್ಕೆ ಸಜೆಸ್ಟ್ ಮಾಡೋಣ. ದಟ್ಸ್ ರೈಟ್, ಲೆಟ್ ಅಸ್ ಬಿಗ್ ಇಸ್ ಪಾಸ್. ಯಾರಿಗೂ ತಿಳಿದಿರೋ ಇವನ್ ಬದುಕಿನ ಸತ್ಯಗಳು ಇನ್ನೇನೇನಿದೆಯೋ. ಅವರೆಲ್ಲ ಪಕ್ಕ ಕಳಿಸಿ, ದಾರಿ ಬಿಡಿ, ದಾರಿ ಬಿಡಿ. ಸರಿ ಮಕ್ಕಳೇ, ಬಾಯಿಗಳು ಬರ್ತಾ ಇದ್ದಾರೆ, ದಾರಿ ಬಿಡಿ. ಯಾರು ರಾಮಚಂದ್ರ? ಇನ್ಯಾರು? ನಿಂತ್ಕೊಳ್ಳಿ ಸರ್. ಈ ಸೀತೆ ಬದುಕನ್ನ ನರಕ ಮಾಡಿರೋ ಈಕೆ ಗಂಡ ಸರ್. ಸರ್, ಈ ಮಕ್ಕಳಿಗೆ ಜನ್ಮ ಕೊಟ್ಟು ಬರೀ ಹೋಟೆಲ್ ಕೆಡವಿರೋ ಮೋಸಗಾರ. ನೀವು ಹೀಗೆಲ್ಲ ಹೇಳಿದ್ರೆ ಅವನು ಯಾರು ಅಂತ ಗೊತ್ತಾಗೋದು ಹೇಗೆ? ಅವ್ರು ಹೇಳ್ತಾ ಇರೋದು ನಮ್ಮ ಸ್ಟೋರ್ ಕೀಪರ್ ರಾಮಚಂದ್ರ ವಿಷಯ ಸರ್. ರಾಮಚಂದ್ರ, ಆಯ್ತು, ಏನಾಗಿದೆ ಅಂತ ವಿಚಾರಿಸ್ತೇನೆ. ಅಲ್ಲಿವರೆಗೂ ಪ್ಲೀಸ್ ಯಾರು ಗದ್ದಲ ಮಾಡಬೇಡಿ. ಇಂಥ ಸೂಕ್ಷ್ಮವಾದ ವಿಷಯಗಳನ್ನ ಬಹಿರಂಗವಾಗಿ ಸಂಬಂಧಪಟ್ಟವರಿಗೆ ಅವಮಾನ ಮಾಡಿ ಪರಿಹರಿಸಕ್ಕಾಗಲ್ಲ. ನಿಮ್ಮಲ್ಲಿ ಒಂದಿಬ್ಬರೊಳಗ್ ಬನ್ನಿ, ಈ ತಾಯಿ ಮಕ್ಕಳನ್ನು ನಿಮ್ ಜೊತೆ ಕರ್ಕೊಂಡ್ ಬನ್ನಿ. ಎಲ್ಲ ವಿಮೋಚಕರು ಒಂದ್ ಕಡೆ ಬನ್ನಿ. ಯಾರು ಗದ್ದಲ ಮಾಡಬೇಡಿ, ನಾವು ಒಳಗಡೆ ಹೋಗ್ಬಿಟ್ಬಿಡ್ತೀನಿ. ನೀನು ಯೋಚನೆ ಮಾಡಬೇಡ, ಅವರೆಲ್ಲ ಸರಿ ಮಾಡ್ತಾರೆ. ಬಾ. ಇನ್ನೊಂದು ಮದುವೆ ಇಲ್ದೇನೆ ಬದುಕೋದು ಕಷ್ಟ ಆಗ್ತಿತ್ತೇನು? ನಿಮ್ಮ ಮೇಲೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ಎಷ್ಟು ಸಂಬಳ ಬರ್ತಿದೆ ನಿಂಗೆ? 3,000 ಸರ್. ಅವ್ರಿಗೆ ಎಷ್ಟು ಕೊಡ್ತಿದ್ಯಾ? ಯಾಕೆ ಯಾಕೆ ಮಾತಾಡ್ತಿಲ್ಲ? ಏನು ಕೊಡ್ತಿಲ್ಲ ಸರ್, ಕೇಳಿದ್ರೆ ದನ ಕೊಡ್ದಂಗ ಹೊಡಿತಾರೆ. ನೋಡಿದ್ರೆ ಓಡಾಡೋಕ್ಕೂ ಶಕ್ತಿ ಇದ್ದಾಗಿಲ್ಲ, ಅಂತದ್ರಲ್ಲಿ ಹೊಡಿಯೋದು, ಇನ್ನೊಂದು ಮದುವೆ ಆಗೋದು, ಏನೇನು ಮಾಡ್ತಿದ್ಯಲ್ಲ. ಆ ಮಕ್ಕಳ ಮುಖ ನೋಡು, ಅವರ ಹಿತಕ್ಕೋಸ್ಕರ ನಿನ್ ಸ್ವಾರ್ಥನ ಕಾಮನ ಪಕ್ಕಕ್ಕಿಡಬೇಕು. ಮದುವೆ ಅನ್ನೋದು ಪ್ರತಿದಿನವೂ ಕಟ್ಟಿರಬೇಕಾದ ಕಟ್ಟಡ. ಆ ಕಟ್ಟಡ ಸಂಪೂರ್ಣವಾಗೋದು ನಿನ್ನ ಎಲ್ಲ ಜವಾಬ್ದಾರಿಗಳನ್ನ ಪೂರೈಸಿದಾಗ. ಈ ಮಕ್ಕಳನ್ನ ಸರಿಯಾಗಿ ಓದಿಸೋಕೆ ನಿನ್ ಕೈಲಿ ಆಗ್ತಿಲ್ಲ, ಆಗ್ಲೇ ಇನ್ನೊಂದು ಮನೆಗೆ ಫೌಂಡೇಶನ್ ಹಾಕಿದ್ಯಲ್ಲ. ನೋಡ, ಇನ್ಮೇಲೆ ಪ್ರತಿ ತಿಂಗಳು ನಿನ್ ಸಂಬಳದಲ್ಲಿ ಅವರಿಗೆ 1,000 ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ನಾನೇ ನೇರವಾಗಿ ಅವರಿಗೆ ಆ ಹಣ ಹೋಗೋ ಹಾಗೆ ಮಾಡ್ಬೇಕಾಗುತ್ತೆ. ಬೇಡ ಸರ್, ನಾನೇ ಕೊಡ್ತೀನಿ. ಹಲೋ, ಅನಂತಮೂರ್ತಿ ಆಫೀಸ್ ಮೀಟಿಂಗ್ ಇದೆ ಸರ್. ಯೆಸ್, ಐ ನೋ ಅಬೌಟ್ ಇಟ್. ಐ ವಿಲ್ ಬಿ ದೇರ್ ಸೂನ್. ಥ್ಯಾಂಕ್ ಯು. ನೀನ್ ಹೋಗು. ಆಯ್ತು ಸರ್. ಹಾ, ನೀವ್ರಿ ಮಿಸ್ ಅಹಲ್ಯಾ? ಅಹಲ್ಯಾ, ನೀವೆಲ್ಲ ಮತ್ತೆ ಹೀಗೆ ಗುಂಪಾಗಿ ಬಂದು ನನ್ನನ್ನು ಹೆದರಿಸೋ ಸ್ಥಿತಿ ಬರದ ಹಾಗೆ ನೋಡ್ಕೋತೀನಿ. ಆಮೇಲೂ ಅವನೇನಾದ್ರೂ ಮೊದಲ ಹಾಗೆ ಮಾಡಿದ್ರೆ ನನಗೊಂದು ಫೋನ್ ಮಾಡಿ. ನಿಮ್ಮಂತ ಕನ್ಸರ್ನ್ಡ್ ಎಫಿಷಿಯಂಟ್ ಆಫೀಸರ್ಸ್ ಇದ್ರೆ ನಮ್ ಕೆಲಸ ಈಸಿ ಆಗುತ್ತೆ. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಅದರ ಮುಖಾಂತರವೇ ನಿಮ್ಮ ಹೋರಾಟ ಸಾಧ್ಯ. Now this is the time for you women to fight out for your rights. Those who can face you will also be defeated. ನನಗೆ ಎರಡು ಮಾತಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಈ ದೂರದರ್ಶನ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಗೆಲ್ರಿಗೂ ಸುಸ್ವಾಗತ. ದುಡಿಯೋ ಮಹಿಳೆಯರಿಗೆ ಕೋವರ್ಕರ್ಸ್ನಿಂದ ಸೆಕ್ಷುವಲ್ ಹರಾಸ್ಮೆಂಟ್, ಇದರ ಬಗ್ಗೆ ಮಾತಾಡೋದಕ್ಕೆ ಶ್ರೀ ಚಂದ್ರ ವಿದ್ಯಾಸಾಗರ್, ಡಾಕ್ಟರ್ ಅಭಿನಂದನ್, ಅಡ್ವೊಕೇಟ್ ಐ ಜಿ ಕುಲಕರ್ಣಿ ಇವರೆಲ್ಲರೂ ಬಂದಿದ್ದಾರೆ. ಬಹಳ ಒಳ್ಳೆ ವಿಷಯ ಚೂಸ್ ಮಾಡಿದ್ದೀರಾ. ಬಹಳ ಒಳ್ಳೆ ವಿಷಯ. ಮೇಡಮ್, ಮೇಡಮ್, ನಿಮ್ಮ ರೂಮ್ ಇದು? ಹೌದಾ? ಸಾರಿ ಸರ್, ನಿಮ್ಮ ರೂಮ್ ಇದು. ಏ, 10:00 ಪ್ರೋಗ್ರಾಮ್ ಶುರು ಆಗುತ್ತೆ, 9:30 ರೆಡಿ ಇರಬೇಕು. ಓಕೆ ಅಹಲ್ಯಾ, ಅದು ನಿಮಗೂ ಅನ್ವಯಿಸುತ್ತೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಸಹೋದರಿಯರೇ, ವರದಕ್ಷಿಣೆ, ಭ್ರೂಣ ಹತ್ಯೆ, ಅತ್ಯಾಚಾರ, ಈ ಮೂರು ಈ ದೇಶದ ಹೆಣ್ಣಿನ ದೊಡ್ಡ ದೌರ್ಭಾಗ್ಯಗಳು. ಅತ್ಯಾಚಾರದ ಪ್ರಕರಣಗಳನ್ನಂತೂ 3/10 ಅಪರಾಧಿಗಳಿಗೂ ಶಿಕ್ಷೆ ಆಗ್ತಿಲ್ಲ. ಈ ದೇಶದಲ್ಲಿ ಪ್ರತಿ ಗಂಟೆಗೊಂದು ಅತ್ಯಾಚಾರ ನಡೀತಿದೆ. ನಮ್ಮ ಕಾನೂನು ಎಷ್ಟು ಜನರನ್ನ ಜೈಲಲ್ಲಿಟ್ಟಿದೆ, ಎಷ್ಟು ಜನರನ್ನ ನೇಣು ಹಾಕಿದೆ. ಇವತ್ತಿನ ಪುರುಷ ಪ್ರಧಾನ ಸಮಾಜ ಗಂಡಸರಲ್ಲಿ ಕ್ರೌರ್ಯ, ಹಿಂಸೆನ ಎನ್ಕರೇಜ್ ಮಾಡ್ತಿದೆ. ಗಂಡು ಮಾಡಿದ್ದೇ ಸರಿ ಅನ್ನೋ ವಾತಾವರಣ ಇದೆ. ಇಲ್ಲಿ ನಾನ್ ಕೇಳ್ತೀನಿ, ಹೆಣ್ಣು ಅಂದ್ರೆ ನೀವೆಲ್ಲ ಯಾವತ್ತಾದ್ರೂ ಒಂದೇ ಒಂದು ಸಾರಿ ಅತ್ಯಾಚಾರ ಆದ್ರೂ ಆಗ್ಲಿ, ಅತ್ಯಾಚಾರಕ್ಕೆ ಬಲಿಯಾದ್ರೂ ಪರವಾಗಿಲ್ಲ ಅಂತ ಯಾವತ್ತಾದ್ರೂ ಬಯಸಿದಿರಾ? ಇಲ್ಲ, ಇಲ್ಲ. ಪ್ರತಿಯೊಬ್ಬ ಗಂಡ್ಸು ಒಂದಲ್ಲ ಒಂದ್ಸಾರಿ ಅತ್ಯಾಚಾರ ಮಾಡೋ ಕನಸು ಕಾಣ್ತಾನೆ. ಅಂತ ಸಂದರ್ಭ ಬರಬಹುದಾ? ಆ
ಅವಕಾಶ ಸಿಗ್ಬಹುದಾ ಅಂತ ಕಾಯ್ತಿರ್ತಾನೆ. ಇದನ್ನೇ ನಾನಿವತ್ತು ಈ ಸಮಾಜಕ್ಕೆ ಈ ಸರ್ಕಾರಕ್ಕೆ ಹೇಳ್ಬೇಕು. ಒಂದೇ ಒಂದು ಅತ್ಯಾಚಾರದಿಂದ ಹೇಗೆ ಒಂದು ಹೆಣ್ಣಿನ ಮನಸ್ಸು, ಹೃದಯ, ಬದುಕು ಚಿತ್ರ ಚಿತ್ರವಾಗುತ್ತೆ ಅನ್ನೋದನ್ನ ಗಂಡಸರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ನಮಗಾಗಿ ನಾವು ಹೊಸ ಕಾನೂನು ಬರ್ಕೋಬೇಕು. ಪ್ರತಿಯೊಬ್ಬ ಗಂಡ್ಸು ಒಂದಲ್ಲ ಒಂದ್ಸಾರಿ ಅತ್ಯಾಚಾರ ಮಾಡೋ ಕನಸು ಕಾಣ್ತಾನೆ. ಖಂಡಿತ ಸುಳ್ಳು. ನೀನ್ ಹೇಳಿದ್ದೆ ಹೇಗ್ ಸರಿಲ್ಲ ಅಂತ ನಾನು ಹೇಳ್ತೇನೆ. ನನ್ನ ಪಕ್ಕದ ರೂಮ್ ಅಲ್ಲಿದ್ದಲ್ಲ ಮಿಸ್ ಅಹಲ್ಯ, ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಅವ್ರು ಆವಾಗ್ಲೇ ಬೆಂಗಳೂರು ಹೊರಟೋದ್ರು ಸರ್. ಎಷ್ಟೊತ್ತಿಗೆ? 11 ಗಂಟೆಗೆ, ಅದೇ ಕೊನೆ ಬಸ್ಸು ಸರ್. ಅವರು ನಿಮ್ಗೆ ಕೊಡಿ ಅಂತ ಈ ಕವರ್ ಕೊಟ್ರು ಸರ್. ತುಂಬಾ ಮರು ಸರ್. ಲಾಸ್ಟ್ ಬಸ್ ಅಲ್ಲಿ ಬೆಂಗಳೂರಿಗೆ ಹೋದ್ರಂತೆ. ಊರಿಗೆ ಹೋದ್ಮೇಲೆ ವಿಚಾರಿಸಿದ್ದಾಯ್ತು. ನೀವ್ ಹೋಗಿ ಮಲ್ಕೊಳ್ಳಿ. ಅವ್ಳು ಯಾವಾಗ್ಲೂ ಹೀಗೆ ಸರ್, ತುಂಬಾ ವಿಚಿತ್ರ. ನಿಮ್ಗೂ ಹೇಳದೆ ಹೋಗಿದ್ದಾಳೆ ನೋಡಿ ಸರ್. ಯಾಕೆ ಹೀಗ್ ಮಾಡ್ತಾಳೋ? ನಾಳೆ ಒಂದಿನ ಇದ್ದಿದ್ರೆ ಇವಳಿಗೆ ಏನಾಗ್ತಿತ್ತು? ನಿಮಗ್ ತುಂಬಾ ತೊಂದರೆ ಕೊಡ್ತಿ ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಈ ಹೊಲಸ್ ಮುಖಾನ ಒಳ್ಳೆ ಮುಖ ಅಂತ ತಪ್ಪು ತಿಳ್ಕೊಂಡಿದ್ದೆ. ಈ ಮುಖ ನನ್ನ ಬದುಕ ಮೇಲೆ ಇನ್ನೊಮ್ಮೆ ಎದುರಾದ್ರೆ ಇಬ್ಬರಲ್ಲೊಬ್ಬರು ಕೊನೆ ದಿನ.
ಎಕ್ಸ್ಕ್ಯೂಸ್ ಮೀ, ಮಿಸ್ ಅಹಲಿ ಎಲ್ಲಿದ್ದಾರೆ? ವಾರ್ಡ್ ನಂಬರ್ 6 ಅಲ್ಲಿದ್ದಾರೆ. ಥ್ಯಾಂಕ್ ಯು. ಅಹಲ್ಯಾ ಪ್ಲೀಸ್ ಮುಖ ತಿರುಗಿಸ್ಬೇಡ. ನನಗೆ ಗೊತ್ತು ತಪ್ಪು ನಿಂದಲ್ಲ, ನಂದು. ಅದಕ್ಕೋಸ್ಕರ ನಾನು ಬಹಳ ಪಶ್ಚಾತ್ತಾಪ ಪಡ್ತಿದ್ದೇನೆ. ನೀವು ಪಡೋ ಪಶ್ಚಾತ್ತಾಪದಿಂದ ಹಾಳಾಗಿರೋ ನನ್ನ ಬಾಳು ಸರಿ ಹೋಗಲ್ಲ ರೀ. ಪ್ರೀತಿ ಮಾಡದೇ ಇರೋ ಹೆಣ್ಣನ್ನ ಬಲವಂತವಾಗಿ ಕೂಡೋದು ವ್ಯಭಿಚಾರ. ದೊಡ್ಡ ದೊಡ್ಡ ಮಾತಾಡೋ ನಿಮ್ಗೆ ಇಷ್ಟು ಸಣ್ಣ ತಿಳುವಳಿಕೆ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ನೀವು ಎಲ್ಲರ ಹಾಗೇನೆ, ಮೈ ಮನಸ್ಸುಗಳ ಸಂಬಂಧ ಗೊತ್ತಿಲ್ಲದೆ ಇರೋ ಕಾಡ ಮೃಗ. ಅಹಲ್ಯ ಸುಮ್ಮನೆ ಹಠ ಮಾಡಬೇಡ. ನಾನು ನಿನ್ನನ್ನು ಮದುವೆ ಆಗೋ ತೀರ್ಮಾನ ಮಾಡಿದ್ದೀನಿ. ಮದುವೆ? ಅದು ನಿಮ್ ಜೊತೆ. ಈ ಮದುವೆ ಪ್ರಸ್ತಾಪನ ಹೀಗೆಲ್ಲ ಹಾಕೋಕ್ ಮುಂಚೆ ನಿಮ್ಗೆ ನನ್ನ ಪರಿಚಯ ಆದ ತಕ್ಷಣ ಮಾಡಿದ್ರೆ ಏನಂತಿದ್ರಿ? ಒಪ್ತಿದ್ರಾ? ಈಗ ನೀವು ಹೇಳ್ತಿರೋದು ನಿಮ್ ಕೃಪೆ ತೋರಿಸೋದಕ್ಕೆ, ಅಯ್ಯೋ ಅಂತ ಕರುಣೆಗೆ. ಬೇಕಾಗಿಲ್ಲ ರೀ ನನಗೆ ನಿಮ್ ಭಿಕ್ಷೆ. ನಿಮ್ಮಷ್ಟು ಶಕ್ತಿ ಆವತ್ತು ನನಗಿದ್ದಿದ್ರೆ ನಿಮ್ಮನ್ನ ಒದ್ದು ಒದ್ದು ಆಚೆ ಹಾಕ್ತಿದ್ದೆ. ಎಸ್, ಅದೆಲ್ಲ ಮುಗಿದ ಕತೆ ಆಗಿದ್ದಾಯ್ತು. ಈಗಾಗೋ ನಮ್ಮ ಮಗು ಬಗ್ಗೆ. ಯಾಕೆ ನನ್ನ ಮಗು ಬಗ್ಗೆ ನೀವ್ ಯೋಚನೆ ಮಾಡ್ಬೇಕು? ಓ, ಇವಳು ಏನ್ ಮಾಡ್ಬಿಡ್ತಾಳೋ ಅಂತ ಭಯನ? ಸರಿ, ಈಗ ನೀವೇ ಹೇಳಿ ಏನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನೀವೇ ಹೇಳಿ. ಆವತ್ತು ನಿಮ್ಮ ಮುಖದಲ್ಲಿ ಬಲಾತ್ಕಾರದ ಆನಂದ ತುಂಬಿ ತುಳುಕ್ತಿರುವಾಗ ನನ್ನ ಹೃದಯ ಏನಂತ ಚಿರ್ತಿತ್ತು ಗೊತ್ತಾ? ಈಗ ನಡೀತಾ ಇರೋದು ನಿಮ್ ವಿಜಯ ಅಲ್ಲ, ನಿಮ್ಮ ಸರ್ವನಾಶ ಅಂತ. ಈ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮನ್ನ ಕ್ಷಮಿಸಲ್ಲ ರೀ. ಐ ವಿಲ್ ನೆವರ್ ಫಾರ್ಗಿವ್ ಯು. ಅಹಲ್ಯ, ಕಹಿ ನೆನಪುಗಳಲ್ಲೇ ಕೊರಕ್ತಾ ನಿನ್ನ ಸಂತೋಷನ ಹಾಳು ಮಾಡ್ಕೋಬೇಡ ಪ್ಲೀಸ್. ಅಲ್ಲೇ ನಿಂತ್ಕೊಳ್ಳಿ, ಹತ್ರ ಬರಬೇಡಿ. ನಿಮ್ಮ ನೆರಳು ಉಸಿರು ಇನ್ ಯಾವತ್ತೂ ನನ್ನ ಮೇಲೆ ನನ್ನ ಮಗು ಮೇಲೆ ಬೀಳಬಾರ್ದು. ನಾನ್ ಮನಸ್ ಮಾಡಿದ್ರೆ ನನ್ನ ಗೆಳತಿರ್ನೆಲ್ಲ ಸೇರಿಸಿ ಮೆರವಣಿಗೆ ತೆಗೆದು ನಿಮ್ ಮಾನನ ಬೀದಿಲಿ ಹರಾಜ್ ಹಾಕ್ಬೋದು. ಆದ್ರೆ ಆ ಮಟ್ಟಕ್ಕೆ ನಾನು ಇಳಿಯೋಲ್ಲ. ಬೇರೆ ರೀತಿನಿ ನಿಮ್ಗೆ ಬುದ್ಧಿ ಕಲಿಸ್ತೀನಿ. ಸ್ವಾಭಿಮಾನ ಇರ್ಲಿ, ಆದ್ರೆ ದುರಹಂಕಾರ ಬೇಡ. ನನ್ನನ್ನಿಷ್ಟು ದ್ವೇಷ ಮಾಡ್ತಿರೋ ನೀನು, ನನ್ನ ಪಾಪದ ಪಿಂಡನ ಯಾಕೆ ಹೊತ್ಕೊಂಡಿದ್ಯಾ? ಕಿತ್ತು ಬಿಸಾಕು. ಇದೇ ರೀ ನಿಮಗೂ ನನಗೂ ಇರೋ ವ್ಯತ್ಯಾಸ. ನಿಮಗ್ ಕೋಪ ಬಂತು, ಕಿತ್ತು ಬಿಸಾಕು ಅಂದ್ರಿ. ನನಗ್ ಸಿಟ್ಟು ಬಂದು ಯಾವ ತೀರ್ಮಾನ ಬಂದಿದ್ದೀನಿ ಹೇಳ? ನಿಮ್ಮ ದೃಷ್ಟಿಯಲ್ಲಿ ಬರೀ ಪಿಂಡವಾಗಿರೋ ಈ ಮಗುನ ನಾನು ಉಳಿಸ್ಕೊತೀನಿ. ನಿಮ್ಮ ಕಣ್ಣು ಕುಕ್ಕು ಹಾಗೆ ಅದ್ಭುತವಾಗಿ ಬೆಳೆಸಿ ನಿಮ್ಮೆದುರಿಗೆ ನಿಲ್ಲಿಸ್ತೀನಿ. ಅದನ್ನ ನೋಡಿ ಪಾಪ ಪ್ರಜ್ಞೆಯಿಂದ ನೀವು ನರಳಿ ನರಳಿ ಸಾಯಿಸ್ತೀನಿ. Doctor, sorry to disturb you. Do you mind waiting for another 5 minutes? Just 5 more minutes, that's all. It's okay, no problem. Thank you. Ahalya, konne dagi heltiddene. Batukin jothe aataad beda. Nan mellinu kopakke anyayavagi nin jeevana haal maadko beda. Maduve aagdene maguna hettu. ಈ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ. ಇದು ಹಣ ಇರೋರು ಪ್ರಪಂಚ. ಇಲ್ಲೇನಿದ್ರೂ ಹಣಕ್ಕೆ ಮಾತ್ರ ಬೆಲೆ, ನಿನ್ನ ಆದರ್ಶಕ್ಕಲ್ಲ. ಹಣದಿಂದಾನೇ ಎಲ್ಲ ಅನ್ನೋದು ನಿಮ್ಮಂಥವರ ಭ್ರಮೆ. ನೀವು ಹೇಳೋ ಹಣವಂತರ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಬಡವರು ಬದುಕ್ತಿದ್ದಾರೆ. ನನ್ನ ಮಗುನ ಬೆಳೆಸೋಕ್ ಬೇಕಾಗಿರೋದು ನೀವು ಹೇಳೋ ಹಣ, ಒಡವೆ, ಅಂತಸ್ತು, ಆಸ್ತಿ ಏನಲ್ಲ, ಛಲ, ಸ್ವಾಭಿಮಾನ, ಪ್ರೀತಿ, ಆತ್ಮಗೌರವ ಇದೆಲ್ಲ ನನಗಿದೆ. ನಿಮ್ಮ ಔದಾರ್ಯ ಸಹಾಯ ಏನೂ ಇಲ್ಲದೆ ನನ್ನ ಮಗುನ ನಾನ್ ಬೆಳೆಸ್ತೀನಿ. ನಿಮ್ಮನ್ನ ನಿಮ್ಮ ಹಣ ಅಧಿಕಾರದ ಅಹಂಕಾರನ ಮೆಟ್ಟಿ ನಿಮಗಿಂತ ಎತ್ತರಕ್ಕೆ ಬೆಳೆದು ನಿಲ್ಲೋ ಹಾಗೆ ಮಾಡ್ತೀನಿ. ನನ್ನ ಈ ದೇಹದಲ್ಲಿ ಉಸಿರಿರೋವರೆಗೂ ನೀವೇ ಅದರ ತಂದೆ ಅಂತ ನನ್ನ ಮಗು ಖಂಡಿತ ಹೇಳಲ್ಲ. Enough is enough. Now get lost. Thank you.
ಲಿಸನ್, ಎಲ್ಲ ಕಡೆ ನುಗ್ಗಿ, ತಪ್ಪಿಸ್ಕೊಳ್ಳೋಕೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಗುಂಡಾರ್ಸಿ ಹೋಗಿ. ಹರಿ ಅಪ್ಪ, ನಂದಪ್ಪ ಕುಡಿಲಿ, ಬಾರ ಅಲ್ಲೇ ನೋಡ್ತಿದ್ಯಾ, ಬಾ ಎಲ್ಲಂದ್ರೆ ನಿಂತಿರ್ತೀಯಲ್ಲ. ಅದರಲ್ಲೇನಿದೆ? ಏನೋ ನಿನ್ನ ಹೆಸರು? ತೇಜು. ನಿಮ್ ತಾಯಿ ಹೆಸರೇನಾ? ಹಲ್ಯ. ನಿಮ್ಮ ಅಪ್ಪನ ಹೆಸರೇನಾ? ಹೇಳು. ಸುಳೆ ಮಗನೇ, ನೀನೇ ಸುಳೆ ಮಗ, ನಿನ್ನ ಅಪ್ಪ ಸುಳೆ ಮಗ. ಇಷ್ಟು ಧೈರ್ಯ ಹಂಗೆ ನಮ್ಗೆ ಬೈತಾರಲ್ಲ. ಎರಡು ಬಾರ ಜ ಬಾರ ಬರ್ರ. ಅಯ್ಯೋ ಹೇಳು ಹೇಳು. ಅವರೆಲ್ಲ ಯಾಕೆ ಹೊಡ್ತಾರೆ ನಿನಗೆ? ಎಂತದ್ದು ಹೇಳು. ಇರಲಿ ಬಿಡು, ನಾಳೆ ಅವ್ರ ಶಾಲೆಗೆ ಬರಲಿ, ನ್ಯಾನ್ ವಿಚಾರಿಸ್ಕೊಳ್ತೇನೆ. ಈಗ ನೀನು ಮನೆಗೆ ಹೋಗು. ಅಂತಾಗೆ ನಿನ್ನ ಹೆಸರೇನು? ತೇಜು. ತೇಜು ಅಲ್ಲ ತೇಜು. ಅದೇ 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 ತೇಜು. ಈಗ ಮನೆಗೆ ಹೋಗು, ಮನೆಗೆ ಹೋಗು. ಪಾಪ ಕಾಲಿಗೆ ಪೆಟ್ಟತ್ತೇನು. ತೇಜು ಏನಾಯ್ತಪ್ಪ? ಏನೋ ಇದು ಶರ್ಟ್ ಅಲ್ಲ, ಏನಾಯ್ತು? ಯಾಕಪ್ಪ ಅಳ್ಬಿಡವ, ಯಾಕಪ್ಪ ಯಾಕೆ ಹೀಗೆ ಬಂದೇ ಇರು? ಸುಳೆ ಮಗಂದ್ರೆ ಏನಮ್ಮ? ಸುಳೆ ಮಕ್ಕಳು ಸ್ಕೂಲಿಗೆ ಹೋಗ್ಬಾರ್ದಮ್ಮ. ಯಾರಪ್ಪ ಹೇಳಿದ್ದು? ಸ್ಕೂಲಲ್ಲಿ ಎಲ್ಲರು ಹಾಗಂತಾರೆ, ನಂಗೆ ಅಪ್ಪ ಇಲ್ವಂತೆ. ಅಪ್ಪ ಇಲ್ದಿರು ಅಮ್ಮನ್ನ ಸುಳೆ ಅಂತಾರಮ್ಮ. ಅಮ್ಮ ಓಡಿಬೇಡಮ್ಮ. ತೇಜು ಹೋಗ್ಬೇಡವಾ? ತೇಜು
ಎವ್ರಿಬಡಿ ಶುಡ್ ಬಿ ವೆರಿ ಅಲರ್ಟ್. ಮೈ ಎಲ್ಲ ಕಣ್ಣಾಗಿರ್ಲಿ, ಅವ್ರ ಹತ್ರ ವೆಪನ್ಸ್ ಇರೋ ಚಾನ್ಸ್ ಇದೆ. ನೀವಿಬ್ರು ಆ ಕಡೆ ಹೋಗಿ ಆ ಮನೆ ಸರ್ಚ್ ಮಾಡಿ. ಗೋಪಾಲ ಪೂಜಾರಿ, ಯಾರಾದರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಶೂಟ್ ಮಾಡಿ. ಗೋ ಅಹೆಡ್, ನಿಂತ್ಕೋ. ನೀನಿಲ್ಲಿ ಇನ್ಯಾರಿದ್ದಾರೆ ಈ ಮನೆಯಲ್ಲಿ? ಹೇಗಿದ್ದೆ ಹಲಿಯ? ಸಂತೋಷ ಸುಖ ಕೊಡೋ ಸಂಬಂಧಗಳನ್ನ ನಾವಾಗಿ ಹಾಳು ಮಾಡಿಕೊಂಡಾಗ ಮಾತು ಮೌನ ಎರಡಕ್ಕೂ ಅರ್ಥ ಇರಲ್ಲ. ನಿನ್ನನ್ನು ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನ ಹುಡುಕೋಕೆ 10 ವರ್ಷದಿಂದ ನಾನು ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ. ಅಹಲ್ಯ, ಇದು ನನ್ನ ಹುಟ್ಟಿದೂರು. ಇಲ್ಲಿಗೆ ನೀನ್ ಬಂದಿದ್ದು ತುಂಬಾ ತುಂಬಾ ಒಳ್ಳೇದಾಯ್ತು. ನೋಡು, ನಾನಿನ್ನು ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ ಸರಿ, ಯಾವ ಹೆಣ್ಣಿನ ಜೊತೆನೂ ಸಂಪರ್ಕ ಇಲ್ವಾ? ಉತ್ತರ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ನಿಮಗೆ ಯಾಕೆ ಮದುವೆ? ಅವನು ನನ್ನ ಮಗನ? ನೋ, ಅವನು ನನ್ನ ಮಗ. ನೋಡ್ಬಹುದಾ? ಬೇಡ, ನಿಮ್ ಕಣ್ಣು ಅವನ ಮೇಲೆ ಬೀಳೋದು ಬೇಡ. ಒಣ ಆದರ್ಶಗಳಿಂದ ನಿನ್ ಕಣ್ಣು ಕುರುಡಾಗಿದೆ ನಿನಗೆ. ಸರ್, ಕ್ಯಾಜುಯಾಲಿಟಿ ಸರ್, ನಮ್ ಪಿಂಟು ಹೊಟ್ಟೆಗೆ ಗುಂಡು ತಗೊಂಡ್ಬಿಟ್ಟಿದೆ. ಆ ಬದಮಾಷ್ಗಳಿಗೆ ಏನಾಗಿದೆ? ಅವ್ರಿಗೆ ಗುಂಡು ಬಿದ್ರು ತಪ್ಸ್ಕೊಂಡ್ಬಿಟ್ರು ಸರ್. ಕಮ್ ಆನ್ ಯು ಫೂಲ್ಸ್, ಇನ್ಎಫಿಷಿಯಂಟ್ ಫೂಲ್ಸ್. ಡಾಕ್ಟರ್ ಕರ್ಸಿ, ಕಾಲ್ ದಿ ಆಂಬ್ಯುಲೆನ್ಸ್. ಹರಿ ಅಪ್. ಹೊರಗಡೆ ಹೋಗೋದು ಅಪಾಯ. ನಾನಿಲ್ಲಿದ್ದಷ್ಟು ನಿಮಗೆ ಅಪಾಯ. ನನಗೆ ಜನ್ಮ ಕೊಟ್ಟ ತಾಯಿ ನೀವು. ನನ್ನ ಕ್ಷಮಿಸ್ಬಿಡಿ, ನಾನಿಲ್ಲಿ ಬರ್ತೀನಿ. ಆಶೀರ್ವಾದ ಮಾಡಮ್ಮ. ನಿಮ್ಮ ನೆರಳು ಉಸಿರು ನಿಮ್ ಯಾವತ್ತೂ ನನ್ನ ಮೇಲೆ ನನ್ನ ಮಗು ಮೇಲೆ ಬೀಳಬಾರ್ದು. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನೀವೇ ಅದರ ತಂದೆ ಅಂತ ನನ್ನ ಮಗು ಖಂಡಿತ ಹೇಳಲ್ಲ. ನಾಗರಾಜ, ನಮ್ಮ ದೇಜ ಮೋಣೆ ಎತ್ತು ಹೋದ? ಯಾವ್ದಾದ್ರು ಹಡಗು ಹತ್ತಿ ಮುತ್ತು ಗಿತ್ತು ಇಕ್ಕಲಿಕ್ಕೆ ಹೋದನ? ಸಾರ್, ಮುತ್ತು ಗಿತ್ತು ಹುಡ್ಕಕ್ ಹೋಗಿಲ್ಲ ಸಾರ್. ಅಲ್ಲಿ ನೋಡಿ ಸಾರ್, ದೇಜು ಮೋಣೆ.
ಕಂಗ್ರ್ಯಾಚುಲೇಷನ್ಸ್ ಓನೆ, ನಿಂದ ಜೀವತ್ತಿ ಸಿಹಿನೋ ಸಿಹಿ ಮನ್ಸಲಾಯ ಮನ್ಸಲಾಯ. ಈ ರ್ಯಾಂಕ್ ಹೋಲ್ಡರ್ಗೆ ಅಲ್ಲ ಫಸ್ಟ್ ರ್ಯಾಂಕ್ ಹೋಲ್ಡರ್ ಸೀಟ್ ಕೊಡ್ತು ಮತ್ತೆ ಇನ್ಯಾರಿಗೆ ಕೊಟ್ಟರು? ಆದ್ರೆ ಇದಕ್ಕೆ ಖಾಲಿ ಅವ್ರನ್ನ ಸೈನ್ ಹಾಕಿಬಿಟ್ರೆ ಆಯ್ತು, ನಾನು ಮಾಡಿಸಿ ಕೊಡ್ತೇನೆ. ಖಾಲಿ ಸಾಹೇಬ್ರು ಉಂಟಾ? ಇಲ್ಲವಲ್ಲ. ಮತ್ತೆ ಏನಾಗಬೇಕಾಗಿತ್ತು? ಟ್ರೂ ಕಾಪಿಗೆ ಸೈನ್ ಆಗಬೇಕಿತ್ತು. ಸಾಹೇಬ್ರು ಇಲ್ಲ ಬರಾರೆ, ಅವರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದಾರೆ, ಅವರು ಬರುವುದು ಸಾಯಂಕಾಲ ಆಗ್ಬೋದು. ಈಗ ಏನ್ ಮಾಡೋದು? ನಮಸ್ಕಾರ ಮಿಸ್ಟರ್. ನೀ ಇಲ್ಲಿ ಕೆಲಸ ಮಾಡುತ್ತಾ? ಇಲ್ಲ ಮಿಸ್ಟರ್, ಪಕ್ಕದ ಕಾಲೇಜ್ ಮೇಲೆ. ಹೌದು, ತಾವೇನ್ ಇಲ್ಲಿ ಬಂದಿದ್ದು? ಏನಿಲ್ಲ, ಡಾಕ್ಟರ್ ಅಲಿಯವರ ಸೈನ್ ಹಾಕಬೇಕಿತ್ತು ಈ ಟ್ರೂ ಕಾಪಿ ಕಳಿಕೆ, ನಾಲ್ಕೂವರೆ ಗಂಟೆ ಒಳಗೆ ಸಬ್ಮಿಟ್ ಮಾಡಬೇಕು. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಾ? ಸರಿ, ನಾವು ಮಾಡ್ಸ್ಕೊಂಡ್ಬಿಡ್ತೇನೆ. ಮಾಡು ಮಾರಾಯ. ಇಲ್ಲ ಇಲ್ಲ, ತಾವ್ ಇಲ್ಲೇ ಕೂತ್ಕೊಳ್ಳಿ, ನಾನು ಈ ಮಾಡ್ಸ್ಕೊಂಡ್ ಬಂದ್ಬಿಡ್ತೇನೆ. ನಾನು ಇಲ್ಲೇ ಕಾಯ್ತಿರ್ತೇನೆ. ಸರ್. ಎಸ್. ಟ್ರೂ ಕಾಪಿಗೆ ಸಿಗ್ನೇಚರ್ ಆಗ್ಬೇಕಾಗಿತ್ತು ಸರ್. ಬಡವ್ರ ಹುಡುಗ ಸರ್. ಈ ಕ್ಯಾಂಡಿಡೇಟ್ ಕಳಿಸಿ ಸರ್. Father's name dead. ಸರಿನಾಯ್ತಾ? ಇಲ್ಲ ಮಿಸ್ಟ್ರೆ. ಮತ್ತೆ ಫೈಲ್ ಎವ್ರೆ? ಕ್ಯಾಂಡಿಡೇಟ್ ಬರ್ಲಿ ಅಂದ್ರು ಸಾಹೇಬ್ರು. ಯಾವ ಸಾಹೇಬ್ರು? ಶ್ರೀಚಂದ್ರ ವಿದ್ಯಾಸಾಗರ್ ಸಾಹೇಬ್ರು. ಒಳ್ಳೆ ಪಿರಿ ಪಿರಿ ಆಯ್ತಲ್ಲ, ಬಾ ಮಾಡು, ನಾವು ಅಲ್ಲೇ ಹೋಗುವ. ಸಾಹೇಬ್ರಿಂದ ಎಲ್ಲವೋ ನಾವು ಹೋಗಾಯ್ತು. ಅಪ್ಲಿಕೇಶನ್ ಅದು ಸೈನ್ ಮಾಡ್ಕೊಟ್ಟಿದ್ದಾರೆ? ಯಾವ್ದು ಕೊಡ್ಲಿಲ್ಲ ನನ್ನ ಕೈಯಲ್ಲಿ. ನೋಡಿ, ಕ್ಯಾಂಡಿಡೇಟ್ ನೇರವಾಗಿ ಬರ್ಬೇಕು ಅಂತ ಹೇಳಿ ಕಳಿಸಿದ್ರು. ಸುಳ್ಳು ಹೇಳ್ಬೇಡಿ. ಎಲ್ಲ ಬರೋದೇ, ನಾ ಸುಳ್ಳು ಹೇಳ್ತಾ ಇಲ್ಲ. ಬೇರೆ ಒಳ ಕುಳಿ ನೋಡ್ ಮುಗ್ತೀರಲ್ರಿ. ಏನಾಯ್ತು ಮನೆ? ಅಷ್ಟೇ, ಅಪ್ಲಿಕೇಶನ್ ಎಲ್ಲೂ ಕಾಣಿಸ್ತಲ್ಲ. ನಿಮ್ಗೇನ್ ಮಾಡುದು? ನೋಡಿ, ಈಗ ತಾನೇ ಕಾರ್ ಸೌಂಡ್ ಆಯ್ತು, ಸಾಹೇಬ್ರು ಹೋಗ್ತಾ ಇದಾರೆ. ಸರ್, 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 ಆ ಹುಡುಗ ಓಡ್ ಬರ್ತಾ ಇದ್ದಾನೆ, ಗಾಡಿ ನಿಲ್ಸ್ಲಾ? ಬೇಡ, ಹೋಗ್ತಾ ಇರು. ಎಂತ ಆಯ್ತು? ಎಂತ ನೋಡಿ, ಸೈನ್ ಮಾಡಿಲ್ಲ.
ಅವರು ಹೋಗಿಸ್ಕೋಬೇಡ, ಅಲ್ಲಿ ಸಾಹೇಬ್ ಹತ್ರಕ್ಕೆ ಹೋಗುವ, ಬಿಡಿ ಬಿಡಿ. ಸನ್ಮಾನ್ಯ ಆಲಯವರಿಗೆ ಬಂದಿರೋ ಬಿರುದುಗಳು ಪ್ರಶಸ್ತಿಗಳು ಇವುಗಳಿಗೆ ಲೆಕ್ಕವಿಲ್ಲ. ಶಿಕ್ಷಣ ನಿಧಿ, ಶಾರದಾಸುತ ವಿದ್ಯಾಸಿರಿ, ವಿದ್ಯಾ ವಾಚಸ್ಪತಿ ಮುಂತಾದ ಬಿರುದುಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಇದೀಗ ಡಾಕ್ಟರ್ ಅಕ್ಬರ್ ಆಲಿಯವರಿಗೆ ನಮ್ಮ ದೇಶದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪ್ರಶಸ್ತಿಯ ಕಿರೀಟ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿ ಪಡೆದು ಕರ್ನಾಟಕಕ್ಕೆ ತನ್ಮೂಲಕ ನಮ್ಮ ಮಹಾತ್ಮ ಗಾಂಧಿ ಸ್ಮಾರಕ ವಿದ್ಯಾಲಯಕ್ಕೆ ಅಖಂಡವಾದ ಗೌರವ ತಂದಿದ್ದಾರೆ. ಆಲಿಯವರನ್ನು ಗೆಳೆಯರು ಸಾವಿರಾರು ಮಂದಿ. ಸಾರಿ ನಬ್ಬ, ಬೇರೆ ದಾರಿ ಕಾಣದೆ ಇಲ್ಲಿಗೆ ಹುಡುಕೊಂಡು ಬರಬೇಕಾದ್ರು ಏನಿಲ್ಲ, ನೀನು ಬೆಳಿಗ್ಗೆನೆ ಫೋನ್ ಮಾಡಿದ್ರೆ ನಾನೇ ಕಾಲೇಜಲ್ಲಿ ಹೇಳ್ತಿದ್ದೆ. ನೀವು ತೊಂದರೆ ತಗೊಂಡು ಇಷ್ಟು ದೂರ ಬರೋದು ತಪ್ಪಿತ್ತು. ಆ ಶ್ರೀಜನ್ರ ಅಪ್ಲಿಕೇಶನ್ ತೆಗೆದುಕೊಂಡು ಸಹಿ ಮಾಡದೆ ಬಹಳ ಸದಾಯಿಸಿ ಬಿಟ್ಟ. ಹೇಳಿ ಕಿರಿ ಜನ, ಈ ಹುಡುಕ ಬಹಳ ಬುದ್ಧಿ ಬಂದ. ನಮಸ್ಕಾರ ಸರ್. ಅಷ್ಟು ರ್ಯಾಂಕ್ ರ್ಯಾಂಕ್ ಸಿಕ್ಕವರಿಗೆ ಸೀಟ್ ಕೊಡದೆ ಇನ್ಯಾರಿಗೆ ಕೊಡ್ಲಿ? ಚೆನ್ನಾಗಿ ಓದಿ ನಮ್ಮ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕಾಯ್ತಾ? ನಿನಗೇನು ತೊಂದರೆ ಆದರೂ ನನಗೆ ಹೇಳು, ನನಗೆ ಸಂಕೋಚ ಅನಿಸಿದ್ರೆ ಮೇಷ್ಟ್ರಿ ಹೇಳು. ಆಯ್ತು ಸರ್. ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ. ಬರ್ತೀನಿ. ಆಗಲಿ, ಖುದ ಹಾಫೀಸ್. ಶಿಕ್ಷಣ ನಿಧಿ, ಶಾರದಾಸುತ, ವಿದ್ಯಾಸಿರಿ, ವಿದ್ಯಾ ವಾಚಸ್ಪತಿ, ಪದ್ಮಶ್ರೀ, ಡಾಕ್ಟರ್ ಅಕ್ಬರ್ ಆಲಿಯವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ವೆಲ್ಕಮ್ ಅಂಡ್ ಕಂಗ್ರಾಟ್ಸ್. ರ್ಯಾಂಕ್ ಬಂದಿದ್ದಕ್ಕೆ, ಕಾಲೇಜಲ್ಲಿ ಸೀಟ್ ಗೆಚ್ಚಿದ್ದಕ್ಕೆ, ಅಕ್ಬರ್ ಇಲ್ಲಂತ ಭಿಕ್ಷಾಟ್ನ ಸ್ನೇಹ ಸಂಪಾದಿಸಿದ್ದಕ್ಕೆ ಮೇನಿ ಮೇನಿ ಶುಭಾಶಯಗಳು. ಎರಡ್ ಸ್ಪೆಷಲ್ ಟೀ. ಅಮ್ಮ, ತೇಜು ಬಂದಿದ್ದಾನೆ. ತಂದೆ ಕಣು. ಹೋ, ನೀನ್ ಏನ್ ಯೋಚಿಸಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾರೀ ಕದೀಮ? ಅಮ್ಮನಿಗೆ ಕದೀಮ ಹ್ಯಾಕ್ ಗೊತ್ತು? ಈ ಕದೀಮನ್ನ ಹೊರದಾಕುವ ದಾರಿ ಯಾವ್ದು ಅಂತ. ಆಚೆಗೆ ಹಾಕದನ್ನ ಯೋಚನೆ ಮಾಡಿಲ್ಲ. ನೀನ್ ಸುಮ್ಮನೆ ಅವನ್ನ ಗಾಬರಿ ಮಾಡ್ತಿದ್ಯಲ್ಲ, ಮೊದ್ಲು ನೀನ್ ಯಾರು ಅಂತ ಹೇಳ್ಬಿಡು. ಸರಿಯಾದ ಸಮಯಕ್ಕೆ ನೆನಪು ಮಾಡ್ದೆ ಅಮ್ಮ. ಅಷ್ಟು ಹೊಡಲಿಲ್ಲ ಈ ತಲೆಗೆ. ಐ ಆಮ್ ಪ್ರಕಾಶ್, ಸಾಧು ಪ್ರಕಾಶ್. ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಹೆದರ್ಕೋಬೇಡ, ಅದನ್ನೆಲ್ಲ ಇಲ್ಲಿ ಹೇಳಲ್ಲ. ಇನ್ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ವೆರಿ ಸಿಂಪಲ್. ಊರು ಹೊಸಪೇಟೆ, ವಿದ್ಯಾಭ್ಯಾಸ ಡಿಗ್ರಿ, ಉದ್ಯೋಗ ಇಲ್ಲ, ಉದ್ದೇಶ ವ್ಯಾಪಾರ, ಹಣ ಸ್ವಲ್ಪ ಇದೆ. ಊರ್ ಬಿಟ್ಟು ಬಹಳ ವರ್ಷನೇ ಆಯ್ತು. ನನಗ ಅಪ್ಪ ಅಮ್ಮ ಯಾರು ಇಲ್ಲ ಕಣ, ನಾನು ಒಬ್ಬಂಟಿ. ನೀನ್ ಯಾಕೆ ಒಬ್ಬಂತಿನೋ? ನಾನಿಲ್ವಾ? ತೇಜು ಇಲ್ವಾ? ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಅಮ್ಮ. ನಾನು ಈ ಊರ್ನಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತೀನಿ, ನನ್ ಜೊತೆ ತೇಜು ಇರೋದ್ರಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದು. ನೀನು ಓದನ್ ಹಾಲ್ ಮಾಡ್ಕೊಂಡು ದುಡಿಬೇಕಾಗಿಲ್ಲ. ನೀನ್ ಫ್ರೀ ಇದ್ದಾಗ ನನಗೆ ಸಹಾಯ ಮಾಡು, ಬಂದು ಲಾಭದಲ್ಲಿ 50-50. ಅಮ್ಮನ್ನ ಚೆನ್ನಾಗಿ ನೋಡ್ಕೋಬಹುದು. ನನ್ ಚಿಂತೆ ಬಿಡಪ್ಪ, ನೀವಿಬ್ರು ನನ್ ಕಣ್ಮುಂದೆ ನಗನಗ್ತಾ ಓಡಾಡ್ತಿದ್ರೆ ನಂಗದೇ ಸಾಕು. ಪ್ರಕಾಶ, ನೀನ್ ಬಂದ್ಮೇಲೆ ಈ ಮನೆ ನಗು ಕಾಣ್ತಿದೆ. ತೇಜು, ಅಮ್ಮ ನನಗೆ ಹ್ಯಾಗ್ ಗೊತ್ತು ಅಂತ ಕೇಳಲೇ ಇಲ್ವಲ್ಲ? ಅವ ತಮ್ಮ ಇಲ್ದಿದ್ರೆ ಇವತ್ತು ನಾನು ಇರ್ತಾನೆ ಇರ್ಲಿಲ್ಲ. ನನ್ನ ಪ್ರಾಣ ಉಳಿಸಿದ ದೇವತೆ ಕಣ ಅವರು. ಅವತ್ ರಾತ್ರಿ ಅಮ್ಮ ನನಗೆ ಆರೈಕೆ ಮಾಡದೇ ಇದ್ದಿದ್ರೆ ಇವತ್ತಿ ಪ್ರಕಾಶ. ಯಾವತ್ತೋ ಆಗಿದ್ದನ್ನ ನೆನ್ಸ್ಕೊಂಡು ಸಂಕಟ ಪಡ್ಬೇಡ. ಇಬ್ರು ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಮಾಡೋರಂತೆ. ಆಯ್ತಮ್ಮ. ನೀನು ಒಳ್ಳೆ ಆಕ್ಟರ್ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ನೀನು ಆಕ್ಟಿಂಗ್ನ ಸ್ಟೇಜ್ ಮೇಲೋ ಕ್ಯಾಮ್ರಾ ಮುಂದೆ ಮಾಡೋ ಅಂದ್ರೆ ಫುಟ್ಪಾತ್ನಲ್ಲಿ ಮಾಡ್ತೀಯಾ? ಅದಕ್ಕೆ ನಾವೆಲ್ಲ ಹಿಂಗೆ ಫುಟ್ಪಾತಕ್ಕೆ ಬಂದಿರೋದು. ಬಾಬಾ, ಗಾಡಿ ಹತ್ತು. ಅಪರಿಚಿತರು ಆಗಂತಕರು ವಾಹನಗಳು ಹತ್ಬಾರ್ದು ಅಂತ ನಮ್ಮ ವಿದ್ಯಾರ್ಥಿ ಹೇಳಿದಾರಪ್ಪ. ಆಹಾ, ಕಾಲೇಜ್ ಸೇರಿಬಿಟ್ರೆ ಸಾಕು, ನಮ್ಮ ಹುಡುಗರಿಗೆ ಫುಟ್ಪಾತ್ನಲ್ಲಿ ಇದ್ರೂ ಅಹಂಕಾರ ಹೋಗಲ್ಲ. ನಾವು ನನಗೋಸ್ಕರ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಳೋ. ಯಾಕೆ? ವಿದ್ಯಾಸಾಗರ್ ಕಾಲೇಜ್ನಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ. ಯಾರ ಕಾಲೇಜ್ ಅಂದೆ? ವಿದ್ಯಾಸಾಗರ್ ಕಾಲೇಜ್ನಲ್ಲಿ. ನಾನು ಬರಲ್ಲ, ನೀ ಹೋಗು. ನಾವು ನನಗೋಸ್ಕರ ಬಾರ ಪ್ಲೀಸ್. ಅವ್ರನ್ನ ಕಂಡ್ರೆ ನಂಗೆ ಆಗಲ್ಲ ಕಣ, ಸುಮ್ಮನೆ ತಲೆ ಕೆಡಿಸ್ಬೇಡ. ನೀ ಹೋಗು. ಲೇ, ಈಗ ನನ್ನ ಜೊತೆ ಬರ್ತೀಯ ಇಲ್ವ ನೀನು? ಲೇ, ಬಾರ ಕಂಡಿದ್ದೀನಿಲ್ಲ. ಸರಿ ನಡೆ. ನಿನ್ನ ಯಾವಾಗಲೂ ಕಾಲೇಜು ಕಾಲೇಜು ಅಂತ ಸಾಯ್ಬೇಡ. ಸ್ಟೂಡೆಂಟ್ಸು ಅಂದ್ರೆ ಬರೀ ಪುಸ್ತಕದ ಬಂದಾಗ ತಿನ್ನೋದಲ್ಲ, ಸಮಾಜದ ಕಡೆನೂ ನೋಡ್ಬೇಕಮ್ಮ. ಅಲ್ಲಿರೋ ಮೇಲು ಕೀಳು ಭಾವನೆನ ತೊಲಗಿಸ್ಬೇಕು. ನೋಡು, ಫುಟ್ಪಾತ್ನಲ್ಲಿ ಇರ್ಬೇಕಾದ ನನ್ನ ಮಗ ಕಾರ್ ತಗೊಂಡ್ಬಿಟ್ಟಿದ್ದಾನೆ. ಯಾರ್ದೋ ತಲೆ ಒಡ್ ಸಂಪಾದನೆ ಮಾಡಿರ್ಬೇಕು. ಇಂಥವ್ರಿಗೆಲ್ಲ ಇದೆ ಅಮ್ಮ ಒಂದ್ ದಿನ. ಅದಕ್ಕೆ ನಾನು ಹೇಳ್ತಿರೋದು, ಕ್ರಾಂತಿ ಆಗ್ಬೇಕು, ರಕ್ತ ಕ್ರಾಂತಿ ಆಗ್ಬೇಕು, ಮಹಾಕ್ರಾಂತಿ ಆಗ್ಬೇಕಮ್ಮ. ಇಲ್ಲಿ
ಇಲ್ಲಿ ಯಾವ ಕ್ರಾಂತಿ ಆಗಲ್ಲ ಕಣ, ಏನೇ ಆಗದಿದ್ರು ಮಕರ ಸಂಕ್ರಾಂತಿ ಆಗುತ್ತೆ ಅಷ್ಟೇ. ನೀನ್ ಹೀಗೆ ನಿಲ್ಸ್ತಾ ಹೋದ್ರೆ ನಾವು ಫುಟ್ಪಾತ್ ಲೇ ಇರ್ಬೇಕಾಗತ್ತೆ. ಈಗ ಇನ್ನೆಲ್ಲಿದೀವಿ ನಾವು? ಫುಟ್ಪಾತ್ ನಲ್ಲ ಇದೀವಿ. ಇವ್ರು ನಮ್ಮನ್ನೆಲ್ಲ ತುಳಿದು ತಲೆ ಎದ್ದಂಗ ಮಾಡ್ಬಿಟ್ಟಿದಾರಮ್ಮ. ಅದಕ್ಕೆ ಒಂದ್ಸಲಿ ನಮ್ಮ ಮೀಟಿಂಗ್ ಬಂದು ಅಟೆಂಡ್ ಆಗು, ನಿಜವಾದ ಕ್ರಾಂತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಪ್ಪ ಕ್ರಾಂತಿಕಾರಿ, ಮುನ್ನೋಡ್ಕೊಂಡು ಗಾಡಿ ಓಡಿಸು. ಯಾವತ್ತು ಬಡತನ ನಿರ್ಮೂಲನೆ ಆಗುತ್ತೋ ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗೆ ಕಣ. ಬಡವ್ರ ಬಗ್ಗೆ ಮಾತಾಡ್ತಾ ಬಡವ್ರ ಮೇಲೆ ಹಚ್ಬಿಡ್ತಿದ್ದಲ್ಲ. ಅಲ್ಲಿ ನೋಡು, 50 ವರ್ಷ ಕಳೆದ್ರು ಭಿಕ್ಷೆ ಬಿಡ್ತಾ ಇದ್ದಾನೆ ಮುದುಕ, ಇನ್ನು 50 ವರ್ಷ ಕಳೆದ್ರು ಹುಡುಗ ಹಾಗೆ ಇರ್ತಾನೆ. ಅದಕ್ಕೆ ಹೇಳೋದು, ಕ್ರಾಂತಿನ ಪ್ಲಾನು ಪ್ಲಾನ್ ಮಾಡ್ಬೇಕಮ್ಮ. ಇಳಿಯ, ಯಾಕೋ ನೀ ಈ ರೀತಿ ಗಾಡಿ ಓಡಿಸ್ಕೊಂಡು ಕ್ರಾಂತಿನ ಪ್ಲಾನ್ ಮಾಡೋಕ್ಕಾಗಲ್ಲ. ನಾನು ಗಾಡಿ ಓಡಿಸ್ತೀನಿ, ನೀ ಪ್ಲಾನ್ ಮಾಡು. ಏ ಬೇಡ ಬೇಡ ಬೇಡ, ಪ್ರೋಗ್ರಾಮ್ಗೆ ಲೇಟ್ ಆಗ್ಬಿಡುತ್ತೆ. ಅಡಿಯ, ಇತ್ತೀಚೆಗೆ ಮಂಗಳೂರಿನಲ್ಲಿ ಡೌನ್ ಟ್ರಾಡನ್ ಮಾರ್ಗ್ರೂಪ್ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಅದನ್ನ ಸದೆ ಬಡಿಯೋದಿಕ್ಕೆ ಶ್ರೀಚಂದ್ರ ವಿದ್ಯಾಸಾಗರ್ ಅವರೇ ಸರಿಯಾದ ಸಮರ್ಥ ವ್ಯಕ್ತಿ ಅಂತ ಸರ್ಕಾರ ಅವ್ರನ್ನ ಇಲ್ಲಿ ನೇಮಿಸಿದೆ. ಶ್ರೀಚಂದ್ರ ವಿದ್ಯಾಸಾಗರ್ ಅವರು ಕೂಡ ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ಮಾಡ್ತಿದ್ದಾರೆ. ಶ್ರೀಚಂದ್ರ ವಿದ್ಯಾಸಾಗರ್ ಅವರ ತಂದೆ ಧರ್ಮನಿಧಿ ವಿದ್ಯಾಸಾಗರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ದೇಶಕ್ಕಾಗಿ 6 ಬಾರಿ ಜೈಲು ಶಿಕ್ಷೆ ಅನುಭವಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷರು ಬಿಟ್ಟು ಹೋದ ದೇಶವನ್ನು ಸಮರ್ಥವಾಗಿ ಕಟ್ಟಬೇಕಾದ್ರೆ ಒಳ್ಳೆಯ ಶಿಕ್ಷಣ ಕೂಡ ಮುಖ್ಯ ಅನ್ನಿಸಿ ಈ ವಿದ್ಯಾಸಂಸ್ಥೆಗಳನ್ನೆಲ್ಲ ಕಟ್ಟಿ ಬೆಳೆಸಿದರು. ಶ್ರೀಚಂದ್ರ ವಿದ್ಯಾಸಾಗರ್ ಅವರು ಒಂದೆಡೆ 16 ವಿದ್ಯಾಸಂಸ್ಥೆಗಳ ಒಡೆಯರಾಗಿ ವಿದ್ಯಾದಾನ ಮಾಡ್ತಾ, ಇನ್ನೊಂದೆಡೆ ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ವಿರೋಧಿ ಶಕ್ತಿಗಳನ್ನು ಬಗ್ಗುಬಡಿತಾ ಇದ್ದಾರೆ. ಹೋರಾಟ, ದೇಶ ಪ್ರೇಮ ಪರಂಪರೆಯಿಂದ ಇವರಿಗೆ ಬಂದಿರುವ ರಕ್ತಗತ ಗುಣ. ತಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಾದರೆ ಇವರು ದೇಶದ ದುಷ್ಟಶಕ್ತಿಗಳ ವಿರುದ್ಧ ಹಗಲು ರಾತ್ರಿ ಹೋರಾಡ್ತಾ ಇರ್ತಾರೆ. ಹೀಗೆ ಅಂದ್ರೂ ತಪ್ಪಿಲ್ಲ. ಇಂದಿನ ಸಮಾರಂಭ ಬೆಣ್ಣೆ ಹಚ್ಚಿ ಬಾರೋ ಮಗನೆ ಅಂತ ಕರೆದ್ರು, ಬರಲ್ಲ ಬರಲ್ಲ ಅಂತಿದ್ಯಲ್ಲ, ಹೇಗಿತ್ತು ಹಾಡು? ತುಂಬಾ ಚೆನ್ನಾಗಿತ್ತು, ವಾಯ್ಸ್ ಅಂತೂ ಬ್ಯೂಟಿಫುಲ್. ಹುಡುಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನಾನು ಈ ಕಾರ್ಕಿರುಬ ನೋಡಿದ್ಯಾ? ಆತರ ಇದೆಯಾ? ನಾನು ಕಾರ್ಕಿರುಬ, ನನ್ ತಂಗಿ ಸುಂದರಿನಾ? ತೇಜು, ಮೊದಲು ಅಮ್ಮ ಮನೇಲಿ ಹೊರಗು ಕೆಲಸ ಮಾಡೋ ತಪ್ಸು. ನಾನೇನ ಮಾಡ್ಲಿ, ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಸೇರಿ ಏನಾದ್ರೂ ಮಾಡ್ತೀನಿ ಅಂದ್ರೆ ಅಮ್ಮ ಒಪ್ಪಲ್ಲ. ಒಂದ್ ಕೆಲಸ ಮಾಡು, ನಾನು ನಿಮಗೆ ಬುಕ್ ಏಜೆನ್ಸಿ ಬಗ್ಗೆ ಹೇಳಿದ್ನಲ್ಲ, ಅದನ್ನೇ ಶುರು ಮಾಡೋಣ. ನನ್ನ ಹತ್ರ ಇರೋ ಸ್ವಲ್ಪ ಹಣದಲ್ಲಿ ಬುಕ್ ಏಜೆನ್ಸಿಗೆ ಅಡ್ವಾನ್ಸ್ ಕೊಟ್ರಾಯ್ತು, ಮಿಕ್ಕಿದ ಹಣಕ್ಕೆ ಲೋನ್ ಅಪ್ಲೈ ಮಾಡು. ಅದರಲ್ಲಿ ಬುಕ್ಸು ತರಬಹುದು, ಶೋಕೇಸು ರೆಡಿ ಮಾಡಿಸ್ಬೋದು. ಹ್ಮ್, ಶೋಕೇಸ್ ಮಾಡಿಸೋದ್ರಲ್ಲಿ ಬುಕ್ಸ್ ಸೇಲ್ ಆಗ್ಬೇಕಲ್ಲ. ಏಜೆನ್ಸಿ ಅಲ್ವೇನೋ, ಒಂದೊಂದೇ ಬುಕ್ ಮಾರೋ ತಲೆನೋವೇ ಇರಲ್ಲ. ಬರೋ ಕಮಿಷನ್ ಅಲ್ಲಿ ಅಮ್ಮನ ಕೈಗಾರ್ದ, ಮಿಕ್ಕಿದ್ರಲ್ಲಿ ನಮ್ಮಿಬ್ಬರಿಗೂ ಅರ್ಧ ಆಗ್ಬೋದಾ? ತೇಜು, ಎಲ್ಲಿಗೆ ಹೊರಟಿರೋ? ಲೋನ್, ಲೋನ್ ವಿಕ್ಟ್ರಿ ಮೆಸ್ ನೋಡ್ಕೊಂಡ್ ಬರ್ತೀನಿ. ಅವ್ರಿಗೆ ತುಂಬಾ ಜನ ಗೊತ್ತಿರೋದ್ರಿಂದ ಎಲ್ಲಾದ್ರೂ ಸಾಲ ಕೊಡಿಸಿ ಕೊಡಿಸ್ತಾರೆ. ಅದಕ್ಕೆ ಬೆಳಗ್ಗೆ ಹೋದ್ರೆ ಆಯ್ತಲ್ವೇನೋ? ಅವ್ರ ಕಿವಿಗೆ ಒಂದ್ ಮಾತು ಹಾಕಿ ಬರ್ತೇನೆ, ನಡಪಾಕ ರೆಡಿ ಆಗ್ಬೇಕಲ್ಲ. ನೋಡಿ, ಇದನ್ನ ಫಿಲ್ಅಪ್ ಮಾಡಿಸಿ ನಾಳೆ ತಂದು ಕೊಡ್ಬೇಕು, ಮತ್ತೆ ಇದಕ್ಕೆ ನಿಮ್ಮ ಪಾರ್ಟ್ನರ್ದು ಸಹಿ ಆಗ್ಬೇಕು, ಮತ್ತೆ ಮರಿಬೇಡಿ. ಆಯ್ತು ಸರ್. ಆಗತ್ತೇನಪ್ಪ? ಆಗುತ್ತೆ, ನಾಳೆ ಒಳಕಾಗಿ ಆಗಬೇಕು. ಖಂಡಿತ ಆಗುತ್ತೆ. ಹುಡುಕ ಬಹಳ ಬುದ್ಧಿವಂತ, ಆದ್ರೆ ಎಂತ ಮಾಡುವುದು, ಓದುವ ಚಟ ವಿಪರೀತ. ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚಂದ ಇಲ್ಲಿ. Jesus will take care of him. ನಾನು ಬರ್ತೇನೆ. ಅಪ್ಲಿಕೇಶನ್ ನಿಮ್ಮ ಪಾರ್ಟ್ನರ್ದು ಸಹಿ ಮಾಡಿಸಿಯೇ ತರಬೇಕು. ಆಯ್ತು ಸರ್, ನಾಳೆ ತನ್ನಿ. ಓಕೆ ಸರ್, ಆಯ್ತು, ನಮಸ್ಕಾರ. ಪ್ರಕಾಶ್, ಪ್ರಕಾಶ ಅವನಿಲ್ಲಪ್ಪ, ನಿನ್ನೆ ಹೋದವನು ಊಟಕ್ಕೂ ಬಂದಿಲ್ಲ. ಅಯ್ಯೋ, ವಿಕ್ಟರ್ ಮೇಸ್ಟರ್ ಬ್ಯಾಂಕ್ ಮ್ಯಾನೇಜರ್ ಹೇಳಿ ಸಾಲ ಕೊಡ್ಸ ಇದಾರಮ್ಮ, ಆ ಅಪ್ಲಿಕೇಶನ್ಗೆ ಅವನು ಸರಿ ಹಾಕ್ಬೇಕು. ಅವನ್ ನೋಡಿದ್ರೆ ಇವತ್ತೇನಪ್ಪತ್ತೆ? ಸಂಜೆ ಒಳಗೆ ಬಂದ್ರು ಬರ್ತಾನೆ. ಸರಿ, ತಿನ್ನೋದಕ್ಕೆ ಏನಾರು ಕೊಡ್ಲಾ? ಏನು ಬೇಡಮ್ಮ, ಮೊನ್ನೆನೇ ಅವ್ನು ಹೇಳಿದ್ದೀನಿ ಬ್ಯಾಂಕ್ ಫಾರ್ಮಾಲಿಟೀಸ್ಗೆ ಸೈನು ಅದು ಇದು ಇರುತ್ತೆ ಕಣೋ, ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು. ಹೋಗಿದಲ್ಲಮ್ಮ ಅವನು. ಹೋಗ್ಲಿ, ಬೇರೆ ಯಾರಾದ್ರೂ ಫ್ರೆಂಡ್ಸ್ ಹತ್ರ ಸೈನ್ ಮಾಡಿಸ್ಕೊ. ಹ್ಮ್, ಇವತ್ತು ರಾತ್ರಿ ಒಳಗೆ ನೋಡ್ತೀನಿ. ಇಲ್ದಿದ್ರೆ ಅದೇ ಕೆಲಸನೇ ಮಾಡೋದು. ಫೈನು ಫೈನು. ಓಹ್,
ಹಾಯ್ ಹಾಯ್ ಮನೆಗ್ ಬನ್ನಿ ಪ್ಲೀಸ್. ನಾರಾಜನ್ವಾ? ಇಲ್ಲ, ನಿನ್ನೆ ಹೋದವನು ಇನ್ನು ಬಂದಿಲ್ಲ. ನಿಮ್ ಫ್ರೆಂಡ್ ಇಲ್ಲ ಅಂದ್ರೆ ಮನೆಗ್ ಬರ್ಬಾರ್ದಾ? ಹಾಗೇನಿಲ್ಲ, ಮತ್ತೆ ಬನ್ನಿ. ಅವತ್ತು ಊಟ ಮಾಡದೆ ಹೋದ್ರಿ, ಇವತ್ತಾದ್ರೂ ಸ್ವಲ್ಪ ತಿಂಡಿ ತಿಂದು ಹೋಗಿ. ನಂದು ಊಟ ಆಯ್ತು, ಛೇ ತಿಂಡಿ ಆಯ್ತು, ನಾ ಬರ್ತೀನಿ. ಸುಳ್ಳು ಹೇಳ್ತಿದ್ದೀರಿ, ನನ್ ಕೈಯಡಿಗೆ ತಿನ್ನೋ ಇಷ್ಟ ಇಲ್ಲ ಅಂದ್ರೆ ಹಾಗಂತ ಹೇಳ್ಬಿಡಿ, ಸುಳ್ಳು ಮಾತ್ರ ಹೇಳ್ಬೇಡಿ. ಚೇ, ನಿಜವಾಗ್ ನನ್ ತಿಂಡಿ ಆಗಿದೆ, ನಿಮ್ಮನಲ್ಲಿ ನನಗೇನ್ ಸಂಕೋಚ? ನಾಗರಾಜ್ ಬಂದ್ರೆ ನಾ ಬಂದಿದ್ದೆ ಅಂತ ಹೇಳ್ಬಿಡಿ. ಹೇಳ್ತೀನಿ ಹೇಳ್ತೀನಿ, ನನ್ನ ನಿಮ್ಮನೆಗೆ ಕರೀಲೇ ಇಲ್ಲ. ಬನ್ನಿ, ಯಾವ ಬೇಕಾದ್ರು ಬನ್ನಿ, ನಾ ಬರ್ತೇನೆ. ಅವತ್ತು ನೀವು ನನ್ನ ಹಾಡು ಹೇಗಿತ್ತು ಅಂತ ಹೇಳಲೇ ಇಲ್ಲ. ಈ ಸ್ವೀಟ್ ಅಷ್ಟೇ ಸ್ವೀಟ್ ಆಗಿತ್ತು. ಬೈ ಬೈ. ಸೈನ್ ಮಾಡ್ಬೇಕಂತ ಗೊತ್ತಿದ್ರು ಎಲ್ಲಿ ಹಾಳಾಗೋಗಿದ್ಯಾ? ಹೇಳಿದ್ದೆ ಹೇಳ್ತೀಯಲ್ಲೋ, ನನಗೆ ಬೇಕು ಅಂತ ಹೋಗಿದ್ನ, ಸುಮ್ ಸುಮ್ನೆ ಕೋಪಿಸ್ಕೋಬೇಡ. ನೀ ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೋಬಾರ್ದು, ಪ್ರೀತಿ ಮಾಡ್ಬೇಕು, ಸಂತೋಷದಿಂದ ಅಂತ ಹಾಡ್ಬೇಕು. ಹಾಡು ಅದನ್ನಾದ್ರೂ ಕೇಳೋಣ. ನಮ್ ರೈತರು ಕಾರ್ಮಿಕರು ಕೂಲಿ ಮಾಡೋವಾಗ ಹಾಡ್ತಾನೆ ಇರ್ತಾರೆ. ಸಲಾಮತ್ತಕ್ಕೋ ಗುಲಾಮ ನಿನ್ನ ಮಗ ತಯ್ಯ ತಕ್ಕ ತಯ್ಯ 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 ಅಂತೆ ಮುಚ್ಚಬಾಯ್ ಸಾಕು. ಸೈನ್ ಹಾಕ್ಸಕ್ಕೆ ಎಷ್ಟು ಒದ್ದಾಡಿದಂತೆ ನಿನಗೇನು ಗೊತ್ತು? ಅಪ್ಲಿಕೇಶನ್ ಹಿಡ್ಕೊಂಡು ಊರ್ನ ಸುತ್ತಾಡಿದ್ದೀನಿ. ಈಗೇನು ಸೈನ್ ಹಾಕ್ಬೇಕು ತಾನೆ? ನಾಳೆನೇ ಬಂದು ಸೈನ್ ಹಾಕ್. ನಾಳೆ ಯಾಕೆ, ಈಗಲೇ ಹಾಕು ನನ್ನ ಹಣೆ ಮೇಲೆ. ಏಯ್ ಸುಮ್ಮನೆ ಇರೋ, ಕೆಲವು ಕೆಲಸಗಳನ್ನ ಸರಿಯಾದ ಸಮಯದಲ್ಲಿ ಮಾಡ್ಬೇಕಣ. ವಿಕ್ಟ್ರಿ ಮೆಸ್ಟ್ ಸೈನ್ ಹಾಕದಿದ್ರೆ ಈ ಕೆಲಸ ಇಷ್ಟು ಬೇಗ ಆಗ್ತಿರ್ಲಿಲ್ಲ, ಗೊತ್ತಾ? ಹೇಗೋ ಕೆಲಸ ಆಯ್ತಲ್ಲೋ, ಈಗ ನೋಡು, ನಾನು ಇಲ್ಲೇ ಇದ್ದಿದ್ರೆ ಇಷ್ಟು ಆಗ್ತಾರಕ್ಕೆ ಆಗ್ತಾಯ್ತಾ? ನೀನು ನಿನ್ ಕೆಲಸ ಮಾಡ್ದೆ, ನಾನು ನನ್ನ ಕೆಲಸ ಮಾಡ್ದೆ. ಏಯ್ ಆ ಬಾಕ್ಸ್ ಬಿಟ್ಬಿಡ. ಯಾಕೋ ಈ ಬಾಕ್ಸ್ ಅಂಗಡಿಲಿ ಇಡಬೇಕಾದಲ್ಲ, ಮನೇಲಿ ಇಡಬೇಕು. ಅಲ್ಲ ಅಷ್ಟು ಹೆವಿ ಬಾಕ್ಸ್, ಇಲ್ಲಿರೋ ಬಾಕ್ಸ್ ಎಲ್ಲ ತಗೊಂಡೋಗಿ ಅಂಗಡಿಲಿ ಜೋಡಿಸಿಡು, ನಾನು ಈಗಲೇ ಬಂದ್ಬಿಡ್ತೀನಿ. ಡ್ರೈವರ್ ಮಾಡಿದ ರಸ್ತೆ ಆಗ್ಬಿಡ್ತು. ಡ್ರೈವರ್ ಗಾಡಿ ತೆಗಿ. ಅಲ್ಲ ಕಣ್ಣ, ಈಗ ಹೋಗಕ್ಕೆ ಬಂದ್ಬಿಡ್ತೀನ. ಇದು ಅಂಗಡಿಕಿ ಕೂಡ. ಅಂಗಡಿಕಿನ ಇಷ್ಟೊತ್ತಲ್ಲ ಯಾಕ? ಅಮ್ಮ ನಮ್ಮ ಸ್ನೇಹಿತ ನೋಡಕ್ ಹೋಗ್ತಿದ್ದೀನಿ, ಬರೋದು ಲೇಟ್ ಆದ್ರೆ ಅಂಗಡಿಲೇ ಮಲಗ್ಬಿಡ್ತೀನಿ. ಕೀ ಅಲ್ಲ, ಕೀ ನನ್ನ ಹತ್ರ ಎಲ್ಲ ಇರ್ತಾ, ಸ್ಟ್ಯಾಂಡರ್ಡ್ ಇದೆ ನೋಡು. ಓ ಗುಡ್ ನೈಟ್. In the previous class,
We have discussed the various relevant provisions of the Companies Act 1956, which relating to the incorporation of the joint stock companies. But today we shall deal with yet another very important factor of the syllabus that is known as negotiable instruments. The law relating to negotiable instruments, any act for that matter in our country, they are not static. They are subject to various amendments. Excuse me, sir. Principal is Tejas na kalisbekante. Tejas? You can go. Section 13 of Act 1881, Negotiable Instruments, it defines... Nam huduga aatharadhanalla. He is one of our best students. Irubod, sir, but... Avaru bagge enare namke ide. Sir, karidra? Yeno Teju? Yeno idella? Sir? Yeno, sir? Nanaku gottagtilla. ಯಾಕೆ ಹೀಗಾಯ್ತು? ಏನ್ ಹೇಳ್ತಿದ್ರ ಸರ್? ಇವರೇ ಸರ್ ತೇಜಸ್, ಯು ಆರ್ ಅಂಡರ್ ಅರೆಸ್ಟ್. ಫಾರ್ ವಾಟ್ ರೀಸನ್ಸ್? ನಾ ಎಂತ ಪಡ್ದೆ ಅದ ನಾ ಹೋಗ್ತಾ ಹೇಳ್ತೀನಿ ಸರ್. ಯಾಕೆ ಸರ್? ನಾನು ಎಂತ ಪಡ್ದೆ ಸರ್? ಸರ್, ನಾನು ಯಾಕೆ ಹೋಗ್ತಿದ್ರ? ನಿನಗೂ ಡಿ ಟಿ ಡಬ್ಲ್ಯೂಜಿಗೂ ಏನ್ ಸಂಬಂಧ ಹೇಳು. ಡಿ ಟಿ ಡಬ್ಲ್ಯೂಜಿ ಹಾಗಂದ್ರೆ ಪಾಪ ಡಿ ಟಿ ಡಬ್ಲ್ಯೂಜಿ ಗೊತ್ತಿಲ್ಲ. ಹೋಗ್ಲಿ, ಈ ಊರಿನ ಯಾವ್ಯಾವ ಶ್ರೀಮಂತ ಕೊಲ್ಬೇಕು ಅನ್ಕೊಂಡಿದ್ದೀರಾ? ನೀವ್ ಏನ್ ಹೇಳ್ತಿದ್ರು? ಒಂದು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವಾ? ಯು ರಾಸ್ಕಲ್! ಲಕ್ಷ್ಮಯ್ಯ, ನೀವು ಈ ರೂಮ್ ಚೆಕ್ ಮಾಡಿ. ನೀನು ಮೇಲೆ ಹೋಗಿ ನೋಡು. ಏನಿದು? ಏನ್ ಚೆಕ್ ಮಾಡ್ತಾ ಇದ್ದೀರಾ? ಏನಮ್ಮ, ಈ ಶ್ರೀಮಂತರನ್ನ ಕೊಲ್ಲೋ ತಂಡದ ನಾಯಕಿ ನೀನೇನಾ? ಶ್ರೀಮಂತರನ್ನ ಕೊಲ್ಲೋರು ಶ್ರೀಮಂತರ ಮನೆಗಳಲ್ಲಿ ಇರ್ತಾರೆ. ಬಡವರ ಮನೆಗೆ ಬಂದು ಹೀಗೆಲ್ಲ ಹೇಳ್ದೆ ಕೇಳ್ದೆ ಹುಡುಕ್ತಾ ಇದ್ರೆ ಇಲ್ಲೇನ್ ಸಿಗುತ್ತೆ? ಅಯ್ಯೋ, ಸಿಗತ್ತೆ. ಹೇಳೋದ್ ಕೇಳೋದ್ ಮಾಡೋದ್ ಬಿಟ್ಟು ದಿಢೀರ್ನ ಹೀಗೆ ದಾಳಿ ಮಾಡಿದ್ರೆ ಸಿಕ್ಕೇ ಸಿಗತ್ತೆ. ಅಲ್ಲೇನಾದ್ರೂ ಸಿಕ್ತಾನೆ. ಇಲ್ಲಿ ನೋಡಿ ಸರ್, ಇಂಥ ಕೇಸ್ ನಲ್ಲಿ ವಾರಂಟ್ ಗೀರಂಟ್ ಅಂತ ಕಾಯ್ತಾ ಕೂರಕ್ ಆಗಲ್ಲಮ್ಮ. ಏ, ಅಲ್ಲೇನಾದ್ರೂ ಸಿಗ್ತೇನಾ? ಬಂದೆ ಸರ್. ಇದರಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬರೆದ ಪತ್ರಗಳು ಇದೆ ಸರ್. ಇವೆಲ್ಲ ಗಾಳಿಲಿ ಹಾರ್ಕೊಂಡು ಬಂದು ಇಲ್ಲಿ ಬಿದ್ದು ಅಂತ ಕಾಣುತ್ತೆ ಅಲ್ವಾ? ಇಲ್ಲಿ ಏನೂ ಇಲ್ಲ ಸರ್. ಆ ಫೋಟೋಸ್ ಕೊಡಿ. ಇಲ್ಲಿ ಇವನ್ ನಿಮ್ಗೆ ಗೊತ್ತಾ? ಡಿ ಟಿ ಡಬ್ಲ್ಯೂ ಜಿಯ ಸ್ವಯಂ ಘೋಷಿತ ನಾಯಕ ಶಕೀಲ್. ಇದು ಇಲ್ಲಿಗೆ ಮುಗೀತು ಅಂತ ತಿಳ್ಕೋಬೇಡಿ, ನಾವು ಬರ್ತಾ ಇರ್ತೀವಿ. ನಡೀರಿ. ವಾರ್ ಗ್ರೂಪ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತೀಯ? 5 ವರ್ಷದ ಕಾನೂನು ಪದವಿ ಓದ್ತಿರೋ ವಿದ್ಯಾರ್ಥಿ ನೀನು. ಪಿಯುಸಿಯಲ್ಲಿ ಸ್ಟೇಟ್ಗೆ ರ್ಯಾಂಕ್? ಹೋಗ್ಲಿ, ನಾನೇ ಹೇಳ್ತೀನಿ ಕೇಳು. ಡಿ ಟಿ ಡಬ್ಲ್ಯೂ ಜಿ ಅಂದ್ರೆ ಡೌನ್ ಟ್ರಾಡನ್ ವಾರ್ ಗ್ರೂಪ್ ಅಂತ. ನಿನ್ನಂತ ಕೆಲ ವಿದ್ಯಾರ್ಥಿಗಳೆಲ್ಲ ಈ ವಾರ್ ಗ್ರೂಪ್ ನಲ್ಲಿದ್ದೀರಿ. ನಿಮ್ ಉದ್ದೇಶ ಗುರಿ ಏನಪ್ಪ ಅಂದ್ರೆ, ಯಾವ ಶ್ರೀಮಂತ ದಿನ ದಿನ ಶ್ರೀಮಂತನಾಗಿ ಮೆರಿತಾನೋ ಅಂತವ್ರನ್ನ ಕೊಂದು ಹಾಕೋದು. ಹಾಗೆ ಒಬ್ಬೊಬ್ಬರನ್ನ ಕೊಲ್ತಾ ಬಂದ್ರೆ ನಮ್ ದೇಶದಲ್ಲಿ ಬಡವರೆಲ್ಲ ಶ್ರೀಮಂತರಾಗ್ತಾರೆ. ಈ ದೇಶದಲ್ಲಿ ಸಮಾನತೆ ಬಂದು ಎಲ್ಲರೂ ಬೆಳಿಗ್ಗೆ ಎದ್ದು ಹಾಲು ತುಪ್ಪ ಕುಡಿತಾರೆ. ಆಮೇಲೆ ಕರೆಕ್ಟ್, ಇದೇ ತಾನೇ ನಿಮ್ಮ ಆಸೆ ಆದರ್ಶ ಸರ್? ಈ ವಾರ್ ಗ್ರೂಪ್ ನನಗೂ ಯಾವ ಸಂಬಂಧವಿಲ್ಲ. ಈ ಡಿ ಟಿ ಡಬ್ಲ್ಯೂ ಜನ ಪದ ಕೇಳ್ತಾ ಇರೋದು ನಿಮ್ ಬಾಯಲ್ಲೇ. ಹೌದಾ ಮರಿ? ಹಾಗಾದ್ರೆ ಈ ಪೇಪರ್ಸ್ ಎಲ್ಲ ನಿಮ್ ಮನೆಯಲ್ಲಿ, ಅದು ನಿಮ್ ರೂಮ್ ಅಲ್ಲಿ ಹೇಗೆ ಬಂತು? ನನಗೆ ಗೊತ್ತಿಲ್ಲ ಸರ್. ಕಾಲೇಜ್ಗೆ ಹೋಗೋದು ಓದೋದ್ ಬಿಟ್ರೆ ನಾನ್ ಬೇರೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ. ನಾನ್ ಯಾಕೆ ಸುಮ್ಮನೆ ಕರ್ಕೊಂಡ್ಬಂದು ಹಿಂಸೆ ಕೊಡ್ತಿದ್ದೀರಾ? ದಯವಿಟ್ಟು ಬಿಟ್ಬಿಡಿ, ಬಿಟ್ಬಿಡಿ. ಇಷ್ಟು ಡಿಟೇಲ್ ಸಿಕ್ಕ ಮೇಲೆ ನಿನ್ನ ಬಿಡೋಕ್ ಆಗೋದಿಲ್ಲ. ವಾರ್ ಗ್ರೂಪ್ ಗೆ ಹೊರಗಿನಿಂದ ವೆಪನ್ ಸಪ್ಲೈ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ವೆಪನ್ಸ್ ವೇರ್ ಅಬೌಟ್ ಗೊತ್ತಾಗೋವರೆಗೂ ನೀನ್ ಇಲ್ಲೇ ಕೊಳಿಬೇಕಾಗಿರುತ್ತೆ. ಹ್ಮ್, ಇಷ್ಟ್ರ ಮೇಲೆ ನಿನ್ನ ರಿಲೀಸ್ ಮಾಡಬಹುದು. ಯಾರಾದ್ರೂ ನಿನಗೆ ಜಾಮೀನ್ ಕೊಟ್ರೆ, ಇಲ್ಲ ದೊಡ್ಡ ಮನುಷ್ಯ ಯಾರಾದ್ರೂ ನಿನಗೆ ಇವ್ ನನಗ್ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ ಬಿಡ್ತಿ ಅಂತವ್ರು ಯಾರಾದ್ರೂ ನಿನ್ಗೆ ಗೊತ್ತಾ?
What was the urgency? Sir, DTWG contact bagge information sikide. Good. Sir, weapons dump aagti jaga, heg delivery aagti tu, ashte gotagbeku. One of the links, sir. ಶ್ರೀಚಂದ್ರ ವಿದ್ಯಾಸಾಗರ್ ಅವ್ರಿಗೆ ನಾನು ಗೊತ್ತು ಸರ್. ಇವನ್ ನಿನಗ್ ಗೊತ್ತ? ಗೊತ್ತಿಲ್ಲ. ಗೊತ್ತಿಲ್ಲ. ಮನೆಯಲ್ಲಿ ಬೇರೆ ಯಾರಿದ್ದಾರೆ? ಅಮ್ಮ, ನಮ್ಮಮ್ಮ. ಅವ್ರನ್ನ ಸ್ಟೇಷನ್ಗೆ ಕರೆಸಲಾ ಸರ್? ಬೇಡ ಬೇಡ, ಎಲ್ಲಾ ಎವಿಡೆನ್ಸ್ ನನ್ನ ಆಫೀಸ್ ಕಳಿಸಿ. ಇವನ್ನ ಒದ್ದು ಬಾಯ್ ಬಿಡಿಸಿ. ಅಲ್ಲಿವರೆಗೂ ಅನ್ನ ನೀರು ಕೊಡಬೇಡಿ. ಯಾರು ಬೇಕಿತ್ತು ಮೇಡಮ್? ಸಾಹೇಬ್ರನ್ನ ನೋಡ್ಬೇಕು. ಒಂದ್ ನಿಮಿಷ. ಹಲೋ ಸರ್, ನಿಮ್ಮ ನೋಡ್ಲಿಕ್ಕೆ ಯಾರು ಹೆಂಗ್ಸ್ ಬಂದಿದ್ದಾರೆ? ಕಳ್ಸೋ ಒಳಗೆ. ಗೊತ್ತೇ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ. ಭ್ರಮೇಲೆ ಬದುಕ್ತಾ ಇರೋ ನಿಮಗೆ ಆ ಹಳೆ ಗೊಂಗಿನ್ನು ಹೋಗಿಲ್ಲ ಅಲ್ಲ? ನಾನೀಗ ಬಂದಿದ್ದು ಈ ವೈಭವದ ಬಂಗ್ಲೆಯಲ್ಲಿ ಕೂತ್ಕೊಂಡು ನಿಮ್ಮ ಹಳೆ ಸಾಹಸನ ಮೆಲಕ್ ಹಾಕೋಕಲ್ಲ, ಎಚ್ಚರಿಸ್ಬಿಟ್ಟು ಹೋಗೋಕೆ. ಅವತ್ತೇ ಎಚ್ಚರಿಸಿದೆಯಲ್ಲ, ಮತ್ತೆ ಮತ್ತೆ ಎಚ್ಚರಿಸಿ ಹೆದರ್ಸೋ ಅಗತ್ಯ ಏನಿದೆ? ಅಗತ್ಯ ಇದೆ. ಡೊಂಕು ಬಾಲ ನಾಯಿಗೆ ಮಾತ್ರ ಚಂದ, ಅದನ್ನ ಮನುಷ್ಯ ಅಂಟಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಹೋಗ್ಲಿ, ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ಅದನ್ನ ಹೇಳು. ಈ ನಿಯತ್ತಿನ ನಾಯಿಗೆ ಹುಚ್ಚ ನಾಯಿ ತರ ಮಕ್ಕಳನ್ನೆಲ್ಲ ಕಚ್ಚೋಕ್ ಬರ್ಬೇಡಿ ಅಂತ. ಅಂದ್ರೆ? ಅಂದ್ರೆ ಧೈರ್ಯ ಇದ್ರೆ ನಿಮ್ ಸಿಟ್ಟನ್ನ ನನ್ ಮೇಲ್ ತೋರಿಸಿ. ಏನು ತಿಳಿದ್ ನನ್ ಮಗನ್ ತಂಟೆಗೆ ಬಂದ್ರೆ ಆಮೇಲೆ ನಾನ್ ಏನ್ ಮಾಡ್ಬಾರ್ದು ಅಂತಿದ್ದೀನೋ ಅದನ್ನ ಮಾಡ್ಬೇಕಾಗತ್ತೆ. ನಿಜವಾದ ಗಂಡ್ಸು ಅವನಷ್ಟೇ ಬಲಶಾಲಿ ಮೇಲ್ ಮಾಡೋದು ಯುದ್ಧ. ಈಗ ನೀವು ಮಾಡ್ತಾ ಇರೋದು ಯುದ್ಧ ಅಲ್ಲ, ಹೇಳಿಗಳು ಮಾಡೋ ಕೆಲ್ಸ. ನನ್ನ ಮೇಲಿನ ಕೋಪನ ನನ್ನ ಮಗನ್ ಮೇಲೆ ತೀರಿಸ್ಕೊಳ್ಳೋ ಅಷ್ಟು ಕೀಳು ಮಟ್ಟಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಈ ರಗಳೆ ಎಲ್ಲ ಬೇಡ, ಸುಮ್ನೆ ನನ್ನ ಜೊತೆ ಬಂದಿದ್ ಬಿಡ. ವಾಟ್? ಓ, ನಿಮ್ಗೆಲ್ಲ ಬಲವಂತವಾಗಿ ಮಾಡಿದಾನೆ ಅಭ್ಯಾಸ. ಒಂದ್ ತಿಳ್ಕೊಳ್ಳಿ, ಬಲವಂತಕ್ ಬಗ್ದೇ ಇರೋರು ಬಹಳ ಜನ ಇದ್ದಾರೆ ಈ ಭೂಮಿಲಿ. ಅದನ್ನ ನಿಮಗ್ ತೋರಿಸೋದೇ ನನ್ನ ಗುರಿ. ಅಹಲ್ಯ, ಈ ಕೆಟ್ಟ ಹಠ ಬಿಟ್ಬಿಡು, ತೇಜು ಭವಿಷ್ಯ ಯೋಚನೆ ಮಾಡು. ಈ ಮಾತ್ ಹೇಳೋದಿಕ್ಕೆ ನಾಚಿಕೆ ಆಗ್ಬೇಕಾಗಿತ್ತು. ನನ್ ಮಗನ್ ಜೀವನ ನಾಶ ಮಾಡೋದಿಕ್ಕೆ ಹಗಲು ರಾತ್ರಿ ಒದ್ದಾಡ್ತಾರೋ ನೀವು? ನೀವು ಅವನ್ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಯ, ತೇಜು ನಿಲ್ಸಿ. ಅವನ್ ಹೆಸರಿದ್ಬಿಡಿ, ಅವನ್ ಹೆಸರಿದ್ಬಿಡಿ. ತುಂಬಾ ಸಹಿಸ್ಕೊಂಡೆ, ಇನ್ ತಡಿಲಾರೆ. ನಿಮ್ ಪಾಡಿಗೆ ನೀವಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀಯ? ಏನ, ಇಷ್ಟು ವರ್ಷದಿಂದ ನನ್ನ ಎದೆಯಲ್ಲಿ ಮುಚ್ಚಿಟ್ಕೊಂಡಿರೋ ಬೆಂಕಿನ ಹೊರಗೆ ಹಾಕ್ತೀನಿ. ಆ ಜ್ವಾಲೆಯಲ್ಲಿ ನೀವು, ನಿಮ್ಮ ಪ್ರತಿಷ್ಠೆ, ಬಂಗ್ಲೆ, ಏನು ಏನು ಉಳಿಯಲ್ಲ, ಬೂದಿ ಆಗ್ಬಿಡುತ್ತೆ. ನಿಂತ್ಕೋ, ನೆನಪಿಟ್ಕೋ, ನೀನೇ ನಿನ್ ಮಗನ್ನ ಕರ್ಕೊಂಡು ಈ ಮನೆಗೆ ಬರೋ ಹಾಗೆ ಮಾಡ್ತೇನೆ. ನಾನೇ ಅವನಪ್ಪ ಅಂತ ನೀನೇ ನಿನ್ ಬಾಯಿಂದ ಹೇಳೋ ಹಾಗೆ ಮಾಡ್ತೇನೆ. ಆವತ್ತಿನಿಂದ ನಾನು ಇದನ್ನೇ ಹೇಳ್ತಾ ಇರೋದು, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಅಂತ. ಸತ್ರು ನನ್ ಮಗನ್ಗೆ ನಿಮ್ ಹೆಸರು ಹೇಳಲ್ಲ, ಹೇಳಲ್ಲ. ಕಿರ್ಚ್ಬೇಡಿ, ನಿಮ್ ಕೂಗ್ ಕೇಳಿ ಕಣ್ಣೀರ್ ಸುರಿಸ್ತಾ ಓಡೋಡ್ ಬರೋದಿಕ್ಕೆ ನನ್ ಕುತ್ತಿಗೆಲಿ ನೀವು ಕಟ್ಟಿರೋ ತಾಳಿ ಇಲ್ಲ.
ಇದು ಬರೀ ಕುತ್ತಿಗೆ, ಬರೀ ಕುತ್ತಿಗೆ. ನಮಸ್ಕಾರ ಇನ್ಸ್ಪೆಕ್ಟರ್, ನೀವು ಇರ್ದಿರೋಲ್ಲೋ ಅನುಮಾನದಲ್ಲೇ ಬಂದದ್ದು. ತೇಜುಮೋಣೆ, ತೇಜುಮೋಣೆ ಬುಚ್ಚಿ ಹೋಗಿದ್ದೀಯಲ್ಲೋ ತೇಜುಮೋಣೆ. ನಿನಗೆ ಕಾಲೇಜಿನಲ್ಲಿ ಫ್ರೆಂಡ್ಸ್ ಯಾರು ಇಲ್ಲವೇನು? ನಿನಗೆ ಸ್ಟೇಷನ್ಗೆ ಹಾಕಿದ ವಿಷಯ ನನಗೆ ಯಾರಾದರೂ ಹೇಳೋದು ಬೇಡ. ಛೇ, ಮಾತಾಡು ಮೋಣೆ, ಮಾತಾಡು. ತೇಜು, ಮುಖ ಎಲ್ಲ ಉದ್ಬಿಟ್ಟಿದೆಯಲ್ಲ, ತುಂಬಾ ಹೊಡೆದ್ರ? ಇಲ್ಲಮ್ಮ, ನಾನೇನ್ ತಪ್ಪು ಮಾಡ್ದೆ ಅಂತ ಹೊಡಿತಾರೆ? ತಬ್ಬೇ ಮಾಡ್ದೆ, ಸ್ಟೇಷನ್ಗೆ ಎಳ್ಕೊಂಡು ಬಂದವ್ರ ಬಡ್ಡಿಯಲ್ಲಿ ಇವನ ಹೆಸರು ಸೇರಿಸ್ಬಿಟ್ಟಿದಿರಲ್ಲ, ಇವ ಎಂದ ಮಾಡ್ದೆ ಹೇಳಿ ಇನ್ಸ್ಪೆಕ್ಟ್ರೆ. ನೋಡಿ ಇನ್ಸ್ಪೆಕ್ಟರ್, ಏನ್ ಸಿಕ್ತು ನನ್ ಮಗನ ಹೊಡೆದ್ಮೇಲೆ ನಿಮ್ಗೆ? ಯಾವ ಗುಟ್ಟು ಬಾಯ್ ಬಿಟ್ಟ ಅವನಿಗೆ ಹಿಂಸೆ ಕೊಟ್ಮೇಲೆ? ನೋಡಿ ಮೇಡಮ್, ಕೋಪ ಮಾಡ್ಕೋಬೇಡಿ, ಸಿಟ್ಟಿಂದ ಮಾತಾಡೋದು ಸುಲಭ, ಆದ್ರೆ ಈ ಸೀಟ್ ನಲ್ಲಿ ಕೂತು ಕೆಲಸ ಮಾಡೋದು ಕಷ್ಟ. ಇನ್ಸ್ಪೆಕ್ಟರ್, ಒಂದು ಫೋನ್ ಮಾಡ್ಬೋದಾ? ಅಸ್ಸಲಾಮ್ ವಾಲೇಕುಮ್, ವರ್ಗೀಸಿಯಾ, ವಿಕ್ಟರ್ ವರ್ಗೀಸ್. ಇನ್ಸ್ಪೆಕ್ಟರ್ ಜಸ್ಟ್ ಎ ಮಿನಿಟ್. ಇನ್ಸ್ಪೆಕ್ಟರ್ ಯಾರ್ರೀ? ಡಾಕ್ಟರ್ ಅಕ್ಬರ್ ಅಲಿ. ನಮಸ್ತೆ ಸರ್. ಕೋರ್ಟ್ ಅಲ್ಲಿ ಸಾಬೀತ ಆದ್ಮೇಲೆ ಅರೆಸ್ಟ್ ಮಾಡಿ, ಈಗ ಬಿಡಿ. ಅದು ಆ ಹುಡುಗ ಮತ್ತು ಆ ವಾರ್ ಗ್ರೂಪ್ ಗೆನೋ ಮೇಲ್ ಕೊಟ್ಟವ್ ನಾನ್ರಿ, ನಿಮ್ ಕೈಗೆ ಆರ್ಡರ್ ಬಂತ ತಾನೆ, ರಿಲೀಸ್ ಮಾಡಿ. ಆಯ್ತು ಸರ್, ನಮಸ್ತೆ ಸರ್, ಅವನ್ನ ರಿಲೀಸ್ ಮಾಡು. ಇನ್ಸ್ಪೆಕ್ಟರ್, ಅಧಿಕಾರ ಅನ್ನೋದು ವಿಷಯ ಇದೆ. ನನ್ನ ಮಗನಂತ ಒಳ್ಳೆ ಹುಡುಗರಿಗೆ ಅದನ್ನ ಕುರ್ಸಿ ಕುರ್ಸಿ ಅವ್ರನ್ನು ರೌಡಿಗಳಾಗೋ ಹಾಗೆ ಮಾಡ್ಬೇಡಿ ಪಾಪ. ನಡಿಯಮ್ಮ. ಇನ್ಸ್ಪೆಕ್ಟರ್ ನಮಸ್ಕಾರ. ಟೈರ್ಡ್ ಆಗಿದೆಯಾ? ಕುಡಿಯೋದಕ್ಕೆ ನೀರು ತರ್ತೀನಿ. ಪೊಲೀಸ್ನವರು ಮನೆಯಿಂದ ಏನಾದ್ರೂ ತಗೊಂಡ್ರ? ಯಾವ್ದೋ ಒಂದೆರಡು ಪುಸ್ತಕ ಏನೋ ಪೇಪರ್ ಸಿಕ್ತು ಅಂತ ಮಾತಾಡ್ತಿದ್ರು, ಆದ್ರೆ ಇನ್ನೇನೋ ಹುಡುಕ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತು. ಅದೇನು ಅಂತ ನನಗೆ ಗೊತ್ತಿಲ್ಲಪ್ಪ. ಸುಮ್ ಸುಮ್ನೆ ರಾಧಾಂತ ಮಾಡ್ತಾರೆ. ಅವ್ರು ಚೆಲ್ಲಾಡಿರೋ ಸಾಮಾನೆಲ್ಲ ಜೋಡಿಸಿಡೋದಕ್ಕೆ ಒಂದು ದಿನ ಆಯ್ತು ಗೊತ್ತಾ? ಮೇಲಿನ ರೂಮ್ ಅಲ್ಲಿ ಏನ್ ಮಾಡಿಟ್ಟಿದಾರೋ ಏನೋ, ನಾನಿನ್ನೂ ಹೋಗಿಲ್ಲ ಅಲ್ಲಿಗೆ. ರಾತ್ರಿ ಪ್ರಕಾಶ್ ಏನಾದ್ರೂ ಬಂದಿದ್ನಮ್ಮ? ಇಲ್ವಲ್ಲೋ, ಅವನನ್ನ ನೋಡಿ ನಾಲ್ಕೈದು ದಿನ ಆಯ್ತು. ಎಲ್ ಹೋಗಿದಾನೋ ಏನೋ, ಹೇಳ್ದ ಕೇಳ್ದ ಹೋಗಿದ್ದಾನೆ. ಆತ್ಮೀಯ ತೇಜು, ನನ್ನನ್ನು ಕ್ಷಮಿಸು. ನಿನ್ನ ಪ್ರಕಾಶ್. ಏನದು? ಏನಿಲ್ಲಮ್ಮ, ಏನಿಲ್ಲ. ಏನ್ ಸರ್?
ಇದೇನ್ ಸರ್ ನೋಟಿಸ್ ಇವಾಗ ಕೊಟ್ಬಿಟ್ಟು ಅಂಗಡಿನ ಜಪ್ತಿ ಮಾಡ್ತಂದ್ರೆ ಹೇಗೆ? ಮೊದಲೇ ನೋಟಿಸ್ ಕಳಿಸಲಿಲ್ವಾ? ಜ್ಞಾಪಕ ಇಲ್ಲವಾ? ಅವನು ಹೇಳುದು ಸರಿ ಇದೆ. ನೀವು ಒಂದು ಸಲ ನೋಟಿಸ್ ಕಳಿಸಿ ಜಪ್ತಿಗೆ ಬಂದ್ರೆ ಹೇಗೆ? ಬ್ಯಾಂಕಿನವರು ಕಳಿಸಿದ್ದಾರೆ, ಪೋಸ್ಟ್ ಮ್ಯಾನ್ ತಂದು ಕೊಟ್ಟಿದ್ದಾನೆ, ನಾನು ನನ್ನ ಡ್ಯೂಟಿ ಮಾಡಿದ್ದೇನೆ ಅಷ್ಟೇ. ಅಯ್ಯಯ್ಯೋ, ನೀವು ಹೀಗೆ ದುರ್ಬುಟ್ಕೊಂಡು ನೋಡಿದರೆ ಅವನ ಮುಖದಲ್ಲಿ ತೇಜಸ್ ಕಂಡಮಟ ಕಡಿಮೆ ಆಗಿಕೊಂಡು. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ ಸರ್? ನೋಡಿ, ನನ್ನ ಸರ್ಕಾರಿ ಅಧಿಕಾರಿ ಮೇಲೆ ಕೈ ಮಾಡಿದ್ರೆ ಅಪರಾಧಕ್ಕೆ ಗುರಿ ಆಗ್ತೀರಾ? ನಾನು ಯಾವಾಗ ಕೈ ಮಾಡಿದೆ ಸರ್? ಬಲ್ಲೆ ಮೂಲು ಪೂರ ಹೋಯ್ತು, ಬಲ್ಲೆ ಮಾಡಿ, ಬನ್ನಿ ಬನ್ನಿ, ನನ್ನ ಮಾತು ಕೇಳಿ. ನೋಡಿ 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 ಸರ್, ಅದೆಲ್ಲ ಆಗ್ಲಿಕ್ಕಿಲ್ಲ ಮಾರಾಯ. ದಯವಿಟ್ಟು ಬಂದ ಮೇಲೆ ಆಯ್ತಲ್ಲ, ನೀವು ಮಾತು ಕೇಳಿ ಸರ್. ಎಲ್ಲ ಬಂದು ಕೋರ್ಟಲ್ಲಿ ಹೇಳಿ ಅಂತೆ. ಕಷ್ಟಪಟ್ಟು ನಾನು ಸರ್ ನಮಸ್ಕಾರ ಸರ್. ಗುಡ್ ಈವ್ನಿಂಗ್. ಏನಾದ್ರೂ ತೊಂದರೆ ಆಯ್ತಾ? ಕಾಕಿ ಬಟ್ಟೆ ಮೇಲೆ ಕೈ ಹಾಕಿದ್ರೆ ಬಾಕಿ ವಿಷಯ ನೋಡ್ಕೊಳ್ಳಕ್ಕೆ ನೀವಿದ್ದಿರಲ್ಲ ಸರ್, ಧೈರ್ಯವಾಗಿ ದಬಾಯಿಸ್ತೆ. ಏಯ್, ಆ ಪೆಟ್ಟಿಗೆಯಲ್ಲಿ ಏನಿದೆ ತೆಗಿ ನೋಡೋಣ. ಎಲ್ಲ ಕೆಳಗಡೆ ಹಾಕ ಮಾರಯ್ಯ. ಓಹೋಹೋ, ಕಂದಬಟ್ಟೆ ಪುಸ್ತಕ ಉಂಟು ಸರ್. ಇಲ್ಲಿ ನೋಡಿ ಸರ್, ಎಲ್ಲ ಇಲ್ಲೇ ಉಂಟು, ಇಲ್ಲೇ ಇದೆ. ನೀವನ್ನು ಹೊರಡಿ. ನೀವೇನ್ ಪೊಲೀಸು? ಇಲ್ಲ, ನನ್ನ ಪಾಲಿನ ಶತ್ರುನು. ನನ್ನ ಪುಸ್ತಕಗಳನ್ನ ಹಾಳು ಮಾಡ್ಬಿಟ್ರೆ ನನ್ನ ಬುದ್ಧಿನೂ ಹಾಳಾಗುತ್ತೆ ಅನ್ಕೊಂಡ್ರ? ನಿಮಗೆ ಒಳ್ಳೆ ಸಾವು ಬರಲ್ಲ, ನಿಮ್ ಕೆಟ್ಟ ಪ್ರಾಣ. ಆದಷ್ಟು ಬೇಗ ಹೋಗ್ಬೇಕು. ಎಷ್ಟು ಬೇಗ? ತಿಂಗಳು, ವಾರ, ಇವತ್ತು, ಇಲ್ಲಿ, ಈಗ? ಬಾ ನನ್ನ ಹತ್ರ ಬಾ, ಈ ಸಮಾಜದಲ್ಲಿ ನೀನು ಗಂಡಸ್ತರ ಬದುಕೋದ್ ನಾ ಕಲಿಸ್ತೇನೆ. ಮೈ ಪರಿಚಿಕೊಳ್ಳೋದು ಬಿಟ್ಟು ಏನು ಕಲ್ಸಿಲ್ಲ ನಿಮ್ಮಮ್ಮ. ನನ್ ಮೇಲೆ ನಿನಗೆ ತುಂಬಾ ಕೋಪ ಅಲ್ವಾ? ನನ್ನನ್ನ ಹೊಡೆದು ಹಿಂಸೆ ಕೊಟ್ಟು ಹೊಸಕಿ ಸಾಯಿಸ್ಬೇಕು ಅನ್ಸುತ್ತೆ ಅಲ್ವಾ? ಹೊಡಿಯೋ, ನನ್ ಹೊಡಿಯೋ, ಹೊಡಿಯೋ. ಹೀಗೆ ನೋಡ್ತಾನೆ ಇದ್ರೆ ನನ್ ಪ್ರಾಣ ಹೋಗಲ್ಲ. ನನ್ನನ್ನು ಕತ್ತರಿಸಿ ಹಾಕ್ಬೇಕು ಅನಿಸ್ತಿದ್ಯಾ? ತಗೋ ಇದನ್ನ, ಎತ್ಕೋ, ಎತ್ಕೋ. ಬಿಗಿಯಾಗಿ ಹಿಡ್ಕೊಂಡು ಸರಿಯಾದ ಕಡೆ ಹಾಕಿದ್ರೆ ಒಂದೇ ಸರಿ ಹೋಗುತ್ತೆ ನನ್ನ ಕೆಟ್ಟ ಪ್ರಾಣ. ಭಯಾನ? ಜೀವ ತೆಗೆಯೋಕೆ ಹೆದರಿಕೆ ಆಗುತ್ತಾ? ಹೆದರ್ಬೇಡ, ತಗೋ ಬಾ. ಕಮ್ ಆನ್, ಕಿಲ್ ಮೀ. ಹೋಗೋ, ಮೊದಲು ಗಂಟು ಸಾಕು.
ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಂಗೊತ್ತಿಲ್ವಾ ನಮ್ ಹುಡುಗ ಇನ್ನೆಲ್ಲಿರ್ತಾನೆ. ಅಮ್ಮ, ನನ್ನ ಆಸೆ ಕನಸುಗಳು ಎಲ್ಲ ಕರ್ಕೋಗ್ತಿವೆ. ನನ್ ಸುತ್ತಮುತ್ತ ಕಾಡು ಬೆಟ್ಟ ಸಮುದ್ರ, ನಾನ್ ಕತ್ತಲೆ ಒಬ್ಬಂಟಿಮ್ಮ. ನಿನ್ನ ನೋವನ್ನ ನೋಡ್ಲಾರೆ ಕಣ್ಣ, ನಿನ್ನ ಪುಟ್ಟ ಹೃದಯ ತಗದಗಿಸ್ತಿರೋ ಬೆಂಕಿಲಿ ಚೀರಾಡ್ತಿದೆ. ನಿನ್ನ ನೋವು ನನ್ನ ನೋವಾಗಿ ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನ ಸುಡ್ತಾ ಇದೆ ಕಣು. ಅಮ್ಮ, ನೀ ಸಂತೋಷವಾಗಿದೆಯಮ್ಮ. ನಿನ್ ಸುಖ ದುಃಖ ಕೇಳಕ್ಕಾಗದಷ್ಟು ನೋವಿನಲ್ಲಿ ಒಂದಾಡ್ತಿದ್ದೀನಮ್ಮ. ಜೀವನದಲ್ಲಿ ಹಠ ಗುರಿ ಮುಖ್ಯ, ಸುಖ ಅಲ್ಲ. ಸುಖ ಸಂತೋಷ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾ ಕೂತ್ರೆ ಗುರಿ ತಲ್ಪಕ್ಕಾಗಲ್ಲ. ಅಮ್ಮ, ಆ ಶ್ರೀಚಂದ್ರ ನನ್ ತುಂಬಾ ತೊಂದರೆ ಕೊಡ್ತಾ ಇದ್ರಮ್ಮ. ನನ್ ಕನಸುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ರಮ್ಮ. ಹೆದರ ಬೇಡ ಮಗನೆ, ನಾನು ಉಸಿರಿರೋವರೆಗೂ ಅವನ್ ನಿನ್ನನ್ನು ಏನು ಮಾಡ್ಲಾರ. ಅವನ್ ತಾನ್ ಮಾಡಿದ ತಪ್ಪಿಗೆ ನರಳಿ ನರಳಿ ಶಕ್ತಿ ಕಳ್ಕೊಂಡ ಮೇಲೆ ಅವನನ್ನ ತಂದು ನಿನ್ನ ಮುಂದೆ ನಿಲ್ಸಿ ನಾನು ಪ್ರಾಣ ಬಿಡ್ತೀನಿ. ಅಲ್ಲಿವರೆಗೂ ನನ್ನೇನು ಕೇಳ್ಬೇಡ. ಕೇಳಲ್ಲಮ್ಮ, ಯಾವತ್ತೂ ಕೇಳಲ್ಲ. ಈ ಜಗತ್ತಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಅಂತ ಅವನ ಪ್ರಶ್ನೆ ನನ್ ಬದುಕಲು ಇದೆ ಅನ್ಕೋತೀನಿ. ನೀನು ದೊಡ್ಡವನಾಗ್ಬೇಕು, ಎಷ್ಟೊಂದು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ನಿಮ್ಮಪ್ಪ ನಾನು ಅವನ ಅಪ್ಪ ಅಂತ ಹೇಳೋ ದಿನ ನಿನಗಿಂತ ಕೆಳಗಿರ್ಬೇಕು, ನೀನು ಮೇಲಿರ್ಬೇಕು. ಆಯ್ತಮ್ಮ, ನೀ ಕೊಟ್ಟ ಕಣ್ಣಲ್ಲೇ ಜಗತ್ ನೋಡ್ತಿದ್ದೀನಿ, ನೀನ್ ಹೇಳಿದ ದಾರಿಲೇ ಹೋಗ್ತೀನಿ. ನೀನ್ ಕಂಡ ಕನಸುಗಳನ್ನ ನನಸ್ ಮಾಡ್ತಾ ಬದುಕನ್ನ ಗೆಲ್ತೀನಿ. ಈ ಮಹಾಸಾಗರದ ಅಲೆಗಳನ್ನ ಈಜಿ ದಡ ಸೇರ್ತೀನಿ, ದಡ ಸೇರ್ತೀನಮ್ಮ. ಹೋಗೋಣಪ್ಪ. ಏನೋ ಮಾತಾಡ್ಬೇಕು ಅಂದೆ. ಈ ಮಹಾಸಾಗರದಲ್ಲಿ ತೇಲಿ ತೇಲಿ ಬರೋ ಅಲೆಗಳ ಜೊತೆ ಮಾತಾಡ್ತಾ ಹೋರಾಡ್ಬೇಕು ಅನ್ನೋ ಹಠ, ಬದುಕ್ಬೇಕು ಅನ್ನೋ ಆಸೆ ಉಕ್ತಾ ಇದೆ ಕಣೋ. ಖಂಡಿತ ತೀರಿಸ್ತೀನಿ ಸರ್, ನನಗೊಂದು ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ನೆಕ್ಸ್ಟ್ ಮಂತ್ನಿಂದ ರೀಪೇಮೆಂಟ್ ಆಗಲಿಕ್ಕೆ ಬೇಕು. ಖಂಡಿತ ಆಗುತ್ತೆ ಸರ್. ಡಾಕ್ಟರ್ ಆಲಿ ಅವರ ಆಫೀಸ್ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಮುಂದಿನ ತಿಂಗಳಿಂದ ರೀಪೇಮೆಂಟ್ ಶುರು ಮಾಡ್ಬಿಡ್ತೀನಿ ಸರ್. ಸರ್, ಅದೇನು ಹೇಳಿ? ಪರೀಕ್ಷೆಗೆ ಇನ್ನೇನು ಒಂದೇ ತಿಂಗಳಿದೆ, ನನಗೆ ಟೇಬಲ್ ಕುರ್ಚಿ ಏನೂ ಬೇಡ ಸರ್. ಡಿಗ್ರಿ ಬುಕ್ಸ್ ಮಾತ್ರ ಕೊಟ್ಬಿಟ್ರೆ ನಾನು ಪರೀಕ್ಷೆಗೆ ಓದ್ಕೋತೀನಿ ಸರ್. ಒಂದು ನಿಮಿಷ. ನಾನು ಬ್ಯಾಂಕ್ ಮ್ಯಾನೇಜರ್ ದೀಕ್ಷಿತ್ ಮಾತಾಡ್ತಿರೋದು ಸರ್. ಏನ್ ವಿಷಯ? ತೇಜು ಬುಕ್ಸ್ ಕೇಳ್ಕೊಂಡು ಬಂದಿದ್ದಾರೆ. ಓ, ಕೊಟ್ ಕಳಿಸಿ. ಸರ್, ಭಾಸ್ಕರ, ಇವರಿಗೆ ಯಾವ ಯಾವ ಪುಸ್ತಕಗಳು ಬೇಕು ಎಲ್ಲ ಕೊಡಪ್ಪ. ಆಯ್ತು ಸರ್. ನಿಮಗೆ ಯಾವ ಪುಸ್ತಕ ಬೇಕು ಎಲ್ಲ ಆರಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದನ್ನ ಅಕೌಂಟ್ ಸೆಕ್ಷನ್ ಕಳಿಸಿ. ಲೆಟರ್ ಆಫ್ ಡೇಟ್ ಟೈಪ್. ಬಂದೆ ಬಂದೆ. ಫಂಕ್ಷನ್ ಅರೇಂಜ್ಮೆಂಟ್ಸ್ ಫೈಲ್ ನೋಡಿದ್ರ? ನೆನ್ನೆ ಟೇಬಲ್ ಮೇಲೆ ಇಟ್ಟು ಹೋಗಿದ್ದಿಲ್ವ? ಎಂತ ನೀವು ಮಂಡೆ ಬಿಸಿ ಮಾಡಿದ ನಮಗೆ? ಸರ್, ಫೈಲ್ ತಗೊಳ್ಳಿ. ನೀವಿಲ್ಲಿ ಕೆಲ್ಸಕ್ಕೆ ಸರಿ ಎಷ್ಟು ದಿವಸ ಆಯ್ತು? ಒಂದ್ ತಿಂಗಳಾಯ್ತು. ನೀವಿಲ್ಲಿ ಕೆಲಸ ಮಾಡ್ತದೆ ನನಗೆ ಗೊತ್ತೇ ಇಲ್ಲ. ಹೌದು, ನಾಗರಾಜಲ್ಲಿ ಕಾಣಿಸ್ಲೇ ಇಲ್ಲ, ಕಾಲೇಜ್ಗೂ ಬರ್ಲಿಲ್ಲ. ಊರ್ಗೇನಾದ್ರೂ ಹೋದ್ನಾ? ಇಲ್ಲ, ಊರ್ಗೂ ಹೋಗಿಲ್ಲ, ಮನೆಗೂ ಬಂದಿಲ್ಲ. ಮೂರ್ ತಿಂಗಳಿಂದ ಅವ್ನು ಕಾಣ್ತಾನೆ ಇಲ್ಲ. ನಾಗರಾಜ್ ಸರಿ ಇಲ್ಲ ಅಂತ ಅಕ್ಕಪಕ್ಕದವರು ಮಕ್ಕಳನ್ನ ಪಾಠ ಕಳಿಸ್ತಿಲ್ಲ. ಅಮ್ಮನಿಗೆ ಬೇರೆ ತಿಂಗಳ ತಿಂಗಳ ದುಡ್ಡು ಕಳಿಸ್ಬೇಕು, ಅದಕ್ಕೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ನನಗೂ ಅದೇ ಅರ್ಥ ಆಗ್ತಿಲ್ಲ, ನಾಗರಾಜ್ ಯಾಕೆ ಹೀಗೆ ಮಾಡ್ದ ಅಂತ. ಯು ಡೋಂಟ್ ವರಿ ಡಿಯರ್ ಫ್ರೆಂಡ್ಸ್, ನಾಳಿದ್ದು ಈ ಸಂಸ್ಥೆಯ ರಜತ್ ಮಹೋತ್ಸವ. ಈ ಕಾರ್ಯಕ್ರಮ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯ. ಮಂಗಳೂರಿನಿಂದ ಮಾತ್ರವಲ್ಲ, ಬೆಂಗಳೂರಿನಿಂದ ಕೂಡ ಅತಿಥಿಗಳು ಬರ್ತಿರೋದ್ರಿಂದ
ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ನಾವು ನಮ್ಮ ಸರ್ಕ್ಯುಲರ್ನಲ್ಲಿ ಹೇಳಿರುವ ಎಲ್ಲಾ ಕೆಲಸಗಳನ್ನ ದಕ್ಷತೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ದಯಮಾಡಿ ನಾಳೆಯಿಂದ ಯಾರು ರಜಾ ಹಾಕಬೇಡಿ. ಕಾರ್ಯಕ್ರಮಕ್ಕೆ ಸಹ ಕುಟುಂಬ ಸಹ ಪರಿವಾರ ಬನ್ನಿ. ನೀವು ಅಷ್ಟೇ ಇವತ್ ಮಾತಾಡಬೇಕು ಅನ್ನೋದನ್ನ ನಾಳೆ ಮಾತಾಡಬಹುದು. ಹೇಗಿದ್ರು ನಿಮ್ಮಿಬ್ಬರಿಂದ ತಾನೇ ಎಂಟರ್ಟೈನ್ಮೆಂಟ್. ತೇಜು, ಆ ಕಾರ್ಯಕ್ರಮದ ಫೈಲ್ ತಗೊಂಡು ನನ್ನ ಚೇಂಬರ್ಗೆ ಬಾ. ಎಸ್ ಆಮೇಲೆ ಸಿಗ್ತೀನಿ. ಸರ್ ಕೊಡು. ಹಲೋ ಡಾಕ್ಟರ್ ಅಲಿ, ಕಾರ್ ನಿಲ್ಸಿ, ನಿಮ್ಮ ಹತ್ರ ಮಾತಾಡಬೇಕು. ಎಲ್ಲಿಗೆ ಬರಬೇಕು? ಎಂಡ್ ಪಾಯಿಂಟ್ಗೆ. ಒಕ್ಕೆ ಆರ್ಭಟಿಸೋ ಮಹಾಸಾಗರ ಅಲ್ಲಿ ಅನ್ನೋ ಸಣ್ಣ ನದಿ ಹತ್ರ ಬಂದು ನಿಂತದ್ದಕ್ಕೆ ಕಾರಣ? ಸಮುದ್ರ ಸೇರದೆ ಯಾಕೆ ಎಲ್ಲೆಲ್ಲೋ ಹರಿತಿದ್ದೀಯ ಅಂತ ಕೇಳೋಕೆ. ಉಪ್ಪಿನ ಜೊತೆ ಸೇರಿ ಉಪ್ಪುಪ್ಪಾಗಿ ವೇಸ್ಟ್ ಆಗೋದ್ರ ಬದಲು ರೈತರಿಗೂ ಕುಡಿಯೋರಿಗೂ ಸ್ವಲ್ಪ ಉಪಯೋಗ ಆಗೋಣ ಅಂತ. ಉಪಯೋಗ ಆದ್ರೆ ಸರಿ, ಅಪಾಯ ಆದ್ರೆ? ನಾಳೆ ಫಂಕ್ಷನ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕುತ್ತಿಗೆ ಕೊಯ್ಬೇಕು ಅಂತಿದ್ದೀರಿ? ಯಾವ್ಯಾವ ಶ್ರೀಮಂತನ ಕೊನೆ ಗಾಣಿಸ್ಬೇಕು ಅಂತಿದ್ದೀರಿ? ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ನಾಳೆ ನಡೆಯೋ ಫಂಕ್ಷನ್ಗೆ ಪೊಲೀಸ್ ಪರ್ಮಿಷನ್ ತಗೊಂಡಿದ್ದೀರ ಹೇಳಿ. ನಿಮ್ ಕಾಲೇಜ್ನಲ್ಲಿ ನಡೆಯೋ ಫಂಕ್ಷನ್ಗೆಲ್ಲ ನೀವು ಪರ್ಮಿಷನ್ ತಗೋತೀರಾ? ಡಾಕ್ಟರ್ ಅಲಿ, ಪ್ರಶ್ನೆಗೆ ಪ್ರಶ್ನೆ ಬೇಡ, ಕೇಳಿದ್ದಕ್ಕೆ ಉತ್ತರ ಹೇಳಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳೋಕೆ ನಾನು ನಿಮ್ ಮುಂದೆನೂ ಕೂತಿಲ್ಲ, ನಿಮ್ ಸ್ಟೇಷನ್ಗೂ ಬಂದ. ಹಲೋ, ಹಾ, ಎಸ್ ಎಸ್, ಓಕೆ. ಲೋಕಲ್ ಲೀಡರ್ಸ್ ಎಲ್ಲ ಏರ್ಪೋರ್ಟ್ಗೆ ಬರ್ತಾರೆ, ಆಯ್ತಾ? ಹಾ, ಇನ್ನೊಂದು ಮಾತು, ಹೋಮ್ ಮಿನಿಸ್ಟರು ಡಯಾಸಿಗೆ 10 ಮಿನಿಟ್ ಲೇಟ್ ಆಗಿ ಬರ್ತಾರೆ. ಓಕೆ. ಕಾಲೇಜ್ ಫಂಕ್ಷನ್ಗೆಲ್ಲ ಇಷ್ಟೊಂದು ಗೆಸ್ಟ್ ಆಡಂಬರ ಹಾಕ್ಬೇಕು? ಇದನ್ನ ನೀವು ಪೊಲೀಸ್ ಆಫೀಸರ್ ಆಗಿ ಹೇಳ್ತಿದ್ರು, ವಿದ್ಯಾಸಾಗರ ವಿದ್ಯಾಸಂಸ್ಥೆಯ ಚೇರ್ಮನ್ ಆಗಿ ಹೇಳ್ತಿದ್ರು. ಅಂದ್ರೆ? ಅಂದ್ರೆ ನಿಮ್ಗೆ ನನ್ ಮೇಲೆ, ನನ್ ಕಾಲೇಜ್ ಮೇಲೆ ಅಸೂಯೆ, ಮತ್ಸರ. ಹುಟ್ಟ ಏನು ಕಂಡಿಲ್ದವರು ಸ್ವಲ್ಪ ಹೆಸರು ಸ್ವಲ್ಪ ಹಣ ಕಂಡ್ರೆ ಹೆದರೋದೆ ಹೀಗೆ? ನಿಶಾಣೆ, ಚಿನ್ನದ ಸ್ಪೂನ್ ಬಾಯಲ್ಲಿಟ್ಕೊಂಡು ಹುಟ್ಟಿದವರಿಗೆ ಬೇರೆ ಎಲ್ರು ಭಿಕಾರಿಗಳಿಗೆ ಕಾಣೋದು. ಸ್ಪೂನೇ ಇಲ್ಲದ ಮನೆಯಲ್ಲಿ ಹುಟ್ಟಿ ನಿಮ್ಮೆದುರಿಗೆ ನಿಂತಿದ್ದೇನಲ್ಲ, ಇದಕ್ಕೇನಂತೀರಿ? ಆ ಅಭಿನಂದನ ಭಾಷಣನ ನಿಮ್ಮ ಚೇಲಾಗಳು ಮಾಡ್ತಾರೆ. ಈಗ ನಾನು ಹೇಳೋದು ಸ್ವಲ್ಪ ಕೇಳಿ. ಇತ್ತೀಚೆಗೆ ವಾರ್ ಗ್ರೂಪ್ ಹಾವಳಿ ವಿಪರೀತ ಆಗಿದೆ. ಎಲ್ಲಿ ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋಕಾಗ್ತಿಲ್ಲ. ದೊಡ್ಡ ದೊಡ್ಡವನ್ನೆಲ್ಲ ಒಂದೇ ಕಡೆ ಸೇರಿಸಿ ನಾವೇ ಅವರಿಗೆ ಚಾಪೆ ಹಾಸ್ಕೊಟ್ರೆ ಹೇಗೆ? ಅದು ನಿಮ್ ತಲೆನೋವು. ಗಣ್ಯರಿಗೆ ರಕ್ಷಣೆ ಕೊಡೋ ಕರ್ತವ್ಯ ನಿಮ್ದು. ಅಲ್ಲಿ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ ಚಿಕ್ಕದಾಗ ಮಾಡಿ. ಫಂಕ್ಷನ್ಗೆ ವಿವಿಎಪಿಎಸ್ ಬರೋದು ಬೇಡ. ನಾನಿಲ್ಲಿ ಕಾಲೇಜ್ ವಾರ್ಷಿಕೋತ್ಸವ ಮಾಡ್ತಾ ಇಲ್ಲ, ನನ್ನ ಎಜುಕೇಶನ್ ಟ್ರಸ್ಟ್ನ ಸಿಲ್ವರ್ ಜೂಬಿಲಿ ಫಂಕ್ಷನ್ ಮಾಡ್ತಾ ಇದ್ದೀನಿ. ಜನರ ಪ್ರಾಣಕ್ಕಿಂತ ದೊಡ್ಡದಲ್ಲ ನಿಮ್ ಸಿಲ್ವರ್ ಜೂಬಿಲಿ. ಇರಬಹುದು, ಆದ್ರೆ ನೀವಿರೋದೇ ಜನರ ಪ್ರಾಣ ಉಳಿಸೋಕೆ. ನನಗೆ ಬೇರೆ ಬೇಕಾದಷ್ಟು ಕೆಲಸ ಇದೆ, ಬರ್ತೇನೆ. ಮಿಸ್ ಆಲಿ, ನೆನಪಿಟ್ಕೊಳ್ಳಿ, ನಿಮ್ ಪ್ರಾಣಕ್ಕೂ ಅಪಾಯ ಇದೆ. ಅಲ್ಲ, ನಿಶ್ಚಯ ಅದೇ ಆಗಿದ್ರೆ ನನಗೆ ಯಾರಿಂದಲೂ ರಕ್ಷಣೆ ಸಿಗಲ್ಲ. ಫಂಕ್ಷನ್ ಮಾಡಬೇಕಾದ್ದು ನನ್ನ ಕರ್ತವ್ಯ. ನೀವೇನು ವಿಷಯ ಮಾಡಿ ಸರ್, ನಾನು ನೋಡ್ಕೊಂಡು ಬರ್ತೇನೆ.
ಹೆಚ್ಚಿನ ವಿಚಾರಣೆಗಾಗಿ ಬೆಂಗಳೂರಿಗೆ ಇಷ್ಟಕ್ಕೆ ಮುಗಿತಾ ಇನ್ನು ಇದೆಯಾ? ನನ್ನ ಪ್ರಕಾರ ಮುಗೀತು ಇವತ್ತಿಗೆ. ನೀವು ಇದೇ ಊರಿನವರಾಗಿ ಇಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ತಿರುಗಿ ಬೆಂಗಳೂರಿಗೆ ಹೋಗ್ತೀರಾ? ಇದು ಸರ್ಕಾರಕ್ಕೆ ಕೇಳಬೇಕಾದ ಪ್ರಶ್ನೆ. ಇಷ್ಟೊಂದು ಸಾವು ನೋವು ಇಲ್ಲದೆ ಹುಡುಗರನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ವಾ? ನಾನು ಪ್ರಶ್ನೆ ಕೇಳ್ತಿರ್ತೇನೆ, ನೀವು ಅಲ್ಲಿ ಹೋಗಿ ಜನರನ್ನ ಕೊಟ್ಟು ಬಿಡಿ. ಡೆಡ್ ಬಾಡೀಸ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರೆ? ಕಳಿಸಿದ್ದೀನಿ ಸರ್, ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ನೀವು ಪ್ರೆಸ್ಸಿನ ಅವರಿಗಾಗಿ ಏನಾದರೂ ಅದೆಲ್ಲ ಕೋರ್ಟ್ನಲ್ಲಿ ಹೇಳ್ತೀನಿ. ನಗ್ನಗತೆ ಕಳಿಸ್ಕೊಡೆ, ಅಲ್ಲಿರೋದು ಫುಟ್ಬಾತೆ. ನಾನು ವಾಪಸ್ ಬಂದ್ಮೇಲೆ ಅವ್ರನ್ನೆಲ್ಲ ಹೇಗೆ ವಿಚಾರಿಸ್ಕೋತೀನಿ ನೋಡು. ನಾಗರಾಜ, ಇದೆಲ್ಲ ಬೇಕಾಗಿತ್ತನ? ನಾನು ವಾಪಸ್ ಬರೋವರೆಗೂ ನನ್ನ ತಂಗಿ ಚೆನ್ನಾಗಿ ನೋಡ್ಕೋ. ನಿಮ್ಮ ಹೆಸರೇನು? ಸಾಧು ಪ್ರಕಾಶ್. ಎಷ್ಟು ದಿವಸದಿಂದ ವಾರ್ ಗ್ರೂಪ್ ಅಲ್ಲಿ ಇದ್ದೀರಾ? ಹುಟ್ಟಿದಾಗ್ಲಿಂದ. ಇವರ ಐಡಿಯಾಲಜಿ ಬಗ್ಗೆ ಇಷ್ಟು ಆಸಕ್ತಿನ? ಯಾವತ್ತಿನವರೆಗೂ ಶ್ರೀಮಂತಿಗೆ ಏನಾದಿರುತ್ತೋ ಅಲ್ಲಿವರೆಗೂ ನಮ್ ಕ್ರಾಂತಿ ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ. Throw him in the van. Usharagiri. Yes, sir. Move. Nadi vage. Move. ನಾಗರಾಜ್ ಫ್ರೆಂಡ್ ಮಂಜು, ಬೇಗ ಬಾಗಿಲು ತೆಗೀರಿ. ನಿಶಾ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಬಾಗಿಲು ತೆಗೀರಿ, ಈ ಬಾಕ್ಸ್ ಒಳಗಡೆ ಇಡಬೇಕು ಪ್ಲೀಸ್. ಏನಿದೆ ಇದರಲ್ಲಿ? ವಾರ್ ಗ್ರೂಪ್ ಮಟೀರಿಯಲ್ಸ್. ಹೋಗ್ತೀರಾ? ಇಲ್ಲ, ಜೋರಾಗಿ ಚೆಲ್ಲರನ್ನು ಕರೀಲು. ನಿಶಾ, ನೀವೇ ಹೀಗೆ ಮಾಡಿದ್ರೆ ಹೇಗೆ? ನೀವು ವಾರ್ ಗ್ರೂಪ್ಗೆ ಹೆಲ್ಪ್ ಮಾಡಲೇಬೇಕು ಪ್ಲೀಸ್. ನಿಶಾ, ಮರ್ಯಾದೆ ಹೊರಟಗು. ಇನ್ನೊಂದು ಕ್ಷಣ ಇಲ್ಲಿದ್ರೆ ಪೊಲೀಸಿಗೆ ಕರೀತೀನಿ. ನಿಶಾ, ಇದ್ರ ಪರಿಣಾಮ ನೆಟ್ಕಾಗ್ಲಿಕ್ಕಿಲ್ಲ. ಹುಷಾ, ಓಕೆ, ಇದಿಲ್ಲಿಗೆ ಮುಗಿಯೋದಿಲ್ಲ. ತೇಜು, ತೇಜು, ಏನಾಯ್ತು? ಯಾಕೆ ಡಲ್ ಆಗ್ಬಿಟ್ಟಿದೀಯ ಸರ್? ಡಲ್ಲಾದ್ರೂ ಪರವಾಗಿಲ್ಲ, ಕ್ವಿಕ್ ಆಗಿ ಫೈಲ್ ಡಿಸ್ಪೋಸ್ ಮಾಡ್ಬೇಕಂತೆ. ಯಾರು? ಮತ್ತಾರು? ಡಾಕ್ಟರ್ ಆಲಿ, ಆಲಿ ಟು ನಿಶಾ, ನಿಶಾ ಟು ಯು.
ಪ್ರೀತಿಯ ತೇಜಸ್, ನಿಮ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಸಂಜೆ 5 ಗಂಟೆಗೆ ಟೆರೆಸ್ ಮೇಲೆ ಕಾಯ್ತಿರ್ತೀನಿ. ಅದೇನು ಹೇಳು, ನಾ ಬೇಗ ಹೋಗ್ಬೇಕು. ನನ್ಗೆ ಯಾಕೋ ಭಯ ಆಗ್ತಿದೆ. ನಿನ್ನೆ ಮಧ್ಯರಾತ್ರಿ ವಾರ್ಡ್ರೋಬ್ ಹುಡುಗ ಬಂದಿದ್ದ. ಹೌದಾ, ಯಾಕಂತೆ? ಮನೇಲಿ ಇಟ್ಟಿಗಿಂತ ಯಾವ್ದೋ ಬ್ಯಾಗ್ ತಂದಿದ್ದ, ವಾರ್ಡ್ರೋಬ್ಗೆ ಹೆಲ್ಪ್ ಮಾಡ್ಬೇಕಂತೆ. ಬಾಗ್ಲು ತೆಗಿದೆ, ಹೆದರ್ಸ್ ಕಳಿಸ್ದೆ. ತುಂಬಾ ಇಷ್ಟ ಆಗ್ತೀರಾ, ಐ ಲವ್ ಯು. ಅದು ನನಗೂ ಗೊತ್ತು. ನಿನ್ನ ಮುದ್ದಾದ ಕಣ್ಗಳೇ ಅದನ್ನ ಹೇಳ್ತಿದೆ. ಈ ಕಾಲದಲ್ಲಿ ನಿನ್ನಂತ ಸುಂದರ ಹುಡುಗಿ ಕಣ್ಣಲ್ಲಿ ಇಂಥ ಹಿತವಾದ ಬೆಳಕು, ಮಧುರವಾದ ಮಿಂಚ್ಕಂಡ್ರೆ ಅದು ಪ್ರೀತಿ ಅಂತ ಯಾವನು ತಾನೇ ಅರ್ಥ ಆಗಲ್ಲ. ಆದ್ರೆ ನನ್ನ ಸಮಸ್ಯೆ ಅದಲ್ಲ. ಯಾವ ಸಮಸ್ಯೆ ಇದ್ರು ಮದುವೆ ಆಗಿ ಒಟ್ಟಿಗೆ ಎದುರಿಸೋಣ. ಮದುವೆ ಆಗೋದು ಸುಖವಾಗಿರೋದಕ್ಕೋ ಇಲ್ಲ ಎಲ್ಲ ಸಮಸ್ಯೆಗಳು ಎದುರಿಸಕೋ? ಹಾಗಲ್ಲ, ಅದು ನಾನು ಹಾಗೋ ಅಲ್ಲ ಹೀಗೋ ಅಲ್ಲ, ಇದ್ರೆ ಬೇರೆ. ನಾವಿಬ್ರು ಒಂದೊಂದರ ಬೆಂಕಿಲಿ ಬೈತಾ ಇದೀವಿ. ನಿಂದು ಪ್ರೀತಿ ಪ್ರೇಮದ ಬೆಂಕಿ, ನಂದು ಆಸೆ ಕನಸು ಸೇಡು ದ್ವೇಷ ತುಂಬಿಕೊಂಡು ಹೊಯ್ದಾಡ್ತಿರೋ ಜ್ವಾಲಾಮುಖಿ. ಅದು ಯಾವತ್ತು ಸಿಡಿಯುತ್ತೋ, ಏನ್ ಸ್ವಲ್ಪ ಬುದ್ಧಿ ಆಗ್ತೀನೋ ನನಗೆ ಗೊತ್ತಿಲ್ಲ. ತೇಜು, ನಮ್ಮ ಮನೇಲಿ ನನ್ನ ಮದುವೆ ಆಗ್ಲೇಬೇಕಾದ ಪರಿಸ್ಥಿತಿ ಇದೆ. ನಿಶಾ, ಪ್ಲೀಸ್, ನಮ್ಮಿಬ್ಬರ ಮದುವೆ ಬಗ್ಗೆ ಈಗಲೇನು ಹೇಳ್ಬೇಡ, ನನ್ನ ಮನಸ್ಸರಿಲ್ಲ. ನಿನ್ ಬಾಯಲ್ಲಿ ನನ್ನ ತಂದೆ ಹೆಸರು ಬಹಳ ಮುದ್ದಾಗಿ ಕೇಳಿಸುತ್ತೆ. ತುಂಬಾ ಒಳ್ಳೆ ಜಾಗದಲ್ಲಿ ಒಟ್ಟಿಗೆ ಸೇರಿದ್ದೀವಿ, ಬಾ ಮೇಲೆ. ಬೇಕಾಗಿಲ್ಲ, ನಿಮ್ಮ ಹಳದಿ ಕಣ್ಗಳಿಂದ ವಿಚಿತ್ರವಾಗಿ ನೋಡಿದರೆ ನಾ ಹೆದರ್ತೀನಿ ಅನ್ಕೋಬೇಡಿ. ಹೇಳಿ ನಿಶಾ ಎಲ್ಲಿ?
ಯಾರಿಗ್ ಗೊತ್ತು? ನಿಮಗ್ ಗೊತ್ತು. ನಿಮ್ ಪೊಲೀಸ್ ವರ್ಸಸ್ ಚೆಲ್ಗಳನ್ನೆಲ್ಲ ಇವತ್ತು ಕಟ್ಟಿಡ್ಬಿಡಿ. ನೇರವಾಗಿ ಕೇಳ್ತಿದ್ದೀನಿ, ನೇರವಾಗಿ ಉತ್ತರ ಹೇಳಿ. ಎಲ್ಲಿ ನಿಶಾ? ಅವಳನ್ನ ಪ್ರೀತಿ ಮಾಡ್ತಿದ್ಯಾ? ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಸಂಬಂಧ ಸಂಬಂಧ ಇದೆ. ಬಾಯಿಗೆ ಬಂದಾಗಲ ಮಾತಾಡ್ಬೇಡಿ. ಅವಳೇ ನಿಮ್ಮ ಅಕ್ಕನ ಮಗಳ ಇಲ್ಲ ನಿಮ್ಮ ಮಗಳ? ಅವಳಲ್ಲ ತೇಜು. ನೀ ನೀವಿಬ್ರು ನನಗೆ ಬೇಕಾದವರು. ಅವಳು ಒಬ್ಬ ಅಪರಾಧಿಯ ತಂಗಿ, ನೀನು ಅಪರಾಧಿಗೆ ಆಶ್ರಯ ಕೊಟ್ಟ. ಇಬ್ಬರು ಅಪರಾಧಿಗಳು ಒಂದಾಗೋಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಯಾವತ್ತು ಬಿಡಲ್ಲ. ಅಪರಾಧಿಗಳ ಜೊತೆ ಆದ್ರೆ ಅಪಾಯ ಜಾಸ್ತಿ. ನಿಮ್ ಪೊಲೀಸ್ ಸೆಕ್ಟರ್ ಕೇಳಲಿಕ್ಕೆ ನಾ ಇಲ್ಲಿ ಬರಲಿಲ್ಲ. ಮನುಷ್ಯ ಮೃಗ ಎರಡು ಜೊತೆ ಹೇಗ್ ಮಾತಾಡ್ಬೇಕು ಅಂತ ನನಗೂ ಗೊತ್ತಿದೆ. ಅಂತ ವಿದ್ಯೆ ಶಕ್ತಿ ಹಠ ನಮ್ಮ ಮಮ್ಮನಿಂದ ನನಗ್ ಬಂದಿದೆ. ನೀವ್ ನನಗೆ ಎಷ್ಟೇ ತೊಂದರೆ ಕೊಟ್ರು ನಾನ್ ಹೆದರಲ್ಲ. ನಿಮಗ್ ಚೆನ್ನಾಗಿ ಬುದ್ಧಿ ಕಲಿಸ್ತಾನೆ, ನಿಮ್ಮ ಎದುರು ಬೆಳೆದಿದ್ಕೋತೀನಿ. ಅದೇನು ಕಿಸಿತ್ಯ ಕಿಸಿ, ನಾನು ನೋಡ್ತೀನಿ. ನೋಡೋರಂತೆ ಮೊದಲು ನಿಶಾ ಇಲ್ಲ ಅಂತ ಹೇಳಿ. ಎಲ್ಲಾದ್ರೂ ಇರ್ತೀನಿ, ಎಲ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಆ ಅಧಿಕಾರ ನನಗಿದೆ. ನಿಮ್ಗೆ ಅಧಿಕಾರ ಇದೆಯಾ? ಏನ್ ಬೇಕಾದ್ರೂ ಮಾಡ್ತೀರಾ? ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ರೂಮ್ ಅಲ್ಲಿರೋ ಪೇಷಂಟ್ ಗೆ ಡ್ರೆಸ್ಸಿಂಗ್ ಮಾಡಿ. ಟಿಟನಸ್ ಕೊಡ್ಬೇಕಾ ಡಾಕ್ಟರ್? 1 ml ಡೋಸ್ ಕೊಡಿ. ಓಕೆ ಡಾಕ್ಟರ್. ನನ್ ಮಗ ನಿಶಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದಾನೆ, ನಿನಗ್ ಗೊತ್ತಾ? ಅವನಿಗೆ ಹೇಳು, ಇವತ್ತು ಬೆಳಿಗ್ಗೆ ಅವಳು ಮದುವೆ ಆಯ್ತು. ಇಷ್ಟೊತ್ತಿಗೆ ಹೊಸ ಗಂಡನ ಜೊತೆ ಅವಳು ಹನಿಮೂನಿಗೆ ಹೋಗಿರ್ತಾಳೆ. ಏನ್ ಯೋಚನೆ ಮಾಡ್ತಿದೀಯೋ? ಏನಿಲ್ಲಮ್ಮ. ಮನಸ್ಸಿಟ್ಟು ಓದ್ಬೇಕು. ನೋಡು, ನಿನ್ ಮುಂದೆ ನಿನ್ ಶಕ್ತಿ ಮೀರಿದ ಗುರಿ ಇದೆ. ದೊಡ್ಡದನ್ನ ಸಂಪಾದನೆ ಮಾಡೋದಕ್ಕೆ ನಮ್ ಸಂತೋಷ, ಪ್ರೀತಿ, ಪ್ರೇಮ ಎಲ್ಲ ಎಲ್ಲ ಮರಿಬೇಕು, ತ್ಯಾಗ ಮಾಡ್ಬೇಕು. ತೇಜು, ಇವತ್ತು ದೊಡ್ಡವರಾಗಿರೋರೆಲ್ಲ ನಮ್ ಥರ ಬಡವರಾಗಿದ್ದವ್ರೆ. ನಿನ್ ಮೇಲೆ ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ನೀನ್ ಎಲ್ರಿಗಿಂತ ಎತ್ತರ ಬೆಳೆದು ತಲೆ ಎತ್ಕೊಂಡು ಓಡಾಡೋದನ್ನ ನೋಡ್ಬೇಕು ಅಂತ ನಾನ್ ಜೀವ ಹಿಡ್ಕೊಂಡು ಬದುಕಿದ್ದೀನಿ. ನಿಮ್ಮ ಅಮ್ಮನ ಆಸೆ ನಿರೀಕ್ಷೆನ ಈಡೇರಿಸ್ತೀಯ? ಈಡೇರಿಸ್ತೀಯಪ್ಪ.
ಈಡೇರಿಸ್ತೀನಮ್ಮ, ಈಡೇರಿಸ್ತೀನಿ. ಕಂಗ್ರಾಚುಲೇಷನ್ ಮೈ ಬಾಯ್, ಬೆಳಿಗ್ಗೆ ಪೇಪರ್ ನೋಡ್ಬಿಟ್ಟು ತುಂಬಾ ಸಂತೋಷ ಆಯ್ತು. ಅಂತೂ ತಾಯಿ ಕಂಡ ಕನಸನ್ನ ನನಸು ಮಾಡಿಬಿಟ್ಟೆ. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಗುಡ್ ಲಕ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಡಾಕ್ಟರ್. ನನಗೆ ರ್ಯಾಂಕ್ ಬಂದಾಗ್ಲಲ್ಲ ಮಿಸ್ಟರ್ ಮಿಸ್ಟರ್ ತಾವೇ ರ್ಯಾಂಕ್ ಬಂದಿರ್ತಾರ, ಎಲ್ರಿಗೂ ಸ್ವೀಟ್ ಅನಿಸ್ತಾ ಇದ್ರು. ನನಗೆ ನಿಜವಾಗ್ಲೂ ಸಂತೋಷ ಆಗೋದು ಈ ರ್ಯಾಂಕ್ ಸಿಕ್ಕಿದ್ದಕ್ಕೆಲ್ಲ. ಹೇಳಿ ಅವ್ರೆ, 15 ವರ್ಷಗಳ ನನ್ನ ಶ್ರಮ ಫಲ ಕೊಟ್ಟಾಗ ನಾಳೆ ಇಂಟರ್ವ್ಯೂನಲ್ಲಿ MGM ವಿದ್ಯಾಸಂಸ್ಥೆಗೆ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆದಾಗ ಖಂಡಿತ ಆಗ್ತೀರಿ, ನನಗೆ ನಂಬಿಕೆ ಇದೆ. ಹೆಗ್ಡೆ ಅವರೇ, ಈ ಕೆಲಸಕ್ಕೋಸ್ಕರ ನನ್ನ ಸುಖ ಸಂತೋಷ ಎಲ್ಲ ತ್ಯಾಗ ಮಾಡಿದ್ದೀನಿ. ಉಕ್ಕಿದ ಪ್ರೀತಿ, ಬಿದ್ದ ಕನಸುಗಳನ್ನೆಲ್ಲ ಕೊಂದುಕೊಟ್ಟಿದ್ದೀನಿ. ನನಗೆ ಈ ಕೆಲಸ ಸಿಗಲೇಬೇಕು ಹೆಗ್ಡೆ ಅವರೇ. ನಾನು ಅವ್ರ ಸಂಸಮ ನಿಲ್ಬೇಕು ಈ ಮಹಾನಗರದಲ್ಲಿ. ಅವ್ರು ಎಲ್ಲ ನಿಲ್ತಾರೋ ಅಲ್ಲೆಲ್ಲ ನಾವು ಅವ್ರ ಎದುರು ನಿಲ್ಬೇಕು. ನಮ್ಮ ವಿದ್ಯಾಸಂಸ್ಥೆನ ಅವ್ರ ಸಂಸ್ಥೆಗಿಂತ ದೊಡ್ಡದಾಗಿ ಬೆಳೆಸ್ಬೇಕು. ಅವ್ರು ನನಗೆ ಕೊಟ್ಟ ತೊಂದರೆಗಳಿಗೆಲ್ಲ ಮುಯಿ ತೀರಿಸ್ಕೋಬೇಕು. ತೇಜು, ಕಾಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಅಲಿ ಸಾಹೇಬ್ರ ಮನಸ್ಸಿನಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆಯೊಬ್ಬರ ಹೆಸರಿಲ್ಲ, ಮತ್ತು ಅವ್ರು ಹೇಳಿದ ಮೇಲೆ ಬೇರೆಯವರೆಲ್ಲ ತಲೆ ಆಡಿಸ್ಲೇಬೇಕು. ಆ್ಯಂಡ್ ಎನಿ ಹೌ, ನಿಮ್ಮ ಕೈಗಳಿಗೆ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಖುಷಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಆ್ಯಂಡ್ ಟೇಕ್ ಯುವರ್ ಸೀಟ್. ಏಜು ಎಕ್ಸ್ಪೀರಿಯನ್ಸು ಮುಖ್ಯ, ಆದರೆ
ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಬರೇ ಟ್ಯಾಲೆಂಟ್ ಮೇಲೆ ನಡೆಸೋದು ಕಷ್ಟ. ನನ್ನ ಒಪಿನಿಯನ್ ಕೇಳಿದ್ರೆ ನಮ್ಮ ಎಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲೇ ಸರಿ ಅನ್ಸುತ್ತೆ. ವಿದ್ಯಾರ್ಥಿಗಳಿಗೆ ಅವರಂದ್ರೆ ಅಷ್ಟಕ್ಕಷ್ಟೇ, ಇಷ್ಟರ ಮೇಲೆ ಅವರಿಗೆ ಬೇರೆ ಸಬ್ಜೆಕ್ಟ್ಗಳ ನಾಲೆಜ್ ಕಮ್ಮಿ. ಹೊಸಬರಿಗೆ ಅವಕಾಶ ಕೊಡೋಣ, ಯಾರಾದ್ರೂ ಯುವಕರ ಹೆಸರು ಹೇಳಿ. ಹೊಸ ಹೆಸರು ಯಾಕೆ ಬೇಕು? ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಹೊರಗೆ ನಿಲ್ಸಿದ್ದೀನಿ, ಕರೆಸ್ಕೊಂಡು ಬಿಡೋಣ. ಆಕೃತಿರುವ ಅಸ್ಯ ಮಹಿಮಾನಂ ಆಚುಷ್ಟೆ, ಕಾಳಿದಾಸ ಹೇಳಿದ ಹಾಗೆ ಅವನ ನೋಡಿಬಿಟ್ರೆ ಅವನ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಯಾಕೆ ಹೋಗ್ತೀರಾ? ನೇರವಾಗಿ ಹೇಳಿ, ತೇಜಸ್ ತಾನೇ ನೀವು ಹೇಳ್ತಾ ಇರೋದು? ಇಷ್ಟು ದೊಡ್ಡ ಹುದ್ದೆನ ಒಬ್ಬ ಬಿಸಿ ರಕ್ತದ ಹುಡುಗನಿಗೆ ಕೊಡೋದೆ ನನಗಿಷ್ಟ ಇಲ್ಲ. ಇಲ್ಲಿ ಯಾರ್ದ ಇಷ್ಟಕ್ಕಷ್ಟದ ಪ್ರಶ್ನೆನೆ ಇಲ್ಲ. ನದಿ ನೀರು ಕುಡಿಯೋಕೆ ದೋಣಿ ಆಗ್ಬೇಕು. ಹುಡುಗ ಪ್ರತಿಭಾವಂತ, ಪ್ರತಿಯೊಂದು ವರ್ಷ ರ್ಯಾಂಕ್ ಬಂದು ನಮ್ಮ ಕಾಲೇಜ್ ಗೌರವನ ಹೆಚ್ಚಿದಾನೆ. ಅಲ್ಲದೆ ಆತ್ಮಿಗೆ ಈ ಸಂಸ್ಥೆಯ ಬಗ್ಗೆ ಅಥದಿಂದ ಇತಿಯವರೆಗೆ ಗೊತ್ತು. ಸಂಸ್ಥೆ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಅದೆಲ್ಲ ಕ್ರೈಟೀರಿಯಾ ಅಲ್ಲ. ಅವನು ತುಂಬಾ ಸಿಟ್ಟು ಉದ್ವೇಗದ ಹುಡುಗ. ಅಲ್ಲದೆ ರ್ಯಾಂಕ್ ಬಂದವರಿಗೆಲ್ಲ ಅಡ್ಮಿನಿಸ್ಟ್ರೇಷನ್ ಗೊತ್ತಿರಲ್ಲ. ನಿಮ್ಮೆಲ್ಲರ ಅಭಿಪ್ರಾಯ ಒಂದೇ ಆಗಿದ್ರೆ ನನ್ನ ಅಭ್ಯಂತರ ಏನು ಇಲ್ಲ, ಅವನನ್ನೇ ಆಯ್ಕೆ ಮಾಡೋಣ. ಆದರೆ ಒಂದು ವಿಷಯ, ಅಫ್ಕೋರ್ಸ್ ದಿಸ್ ಮೇ ಬಿ ಎ ಸ್ಮಾಲ್ ಮ್ಯಾಟರ್, ಡೂ ಯು ಪೀಪಲ್ ನೋ ದಟ್ ಹಿ ಡಸಂಟ್ ನೋ ಹೂ ಹಿಸ್ ಫಾದರ್ ಇಸ್? ಸ್ಟ್ರೇಂಜ್. ನದಿ ಮೂಲ, ಗುರು ಮೂಲ, ಋಷಿ ಮೂಲ ಕೇಳಬಾರದು ಅಂತಂತಾರೆ, ಇವನ್ ಮೂಲ ಅನ್ನೋದು ಯಾಕೆ ಕೇಳಬೇಕು? ಉದ್ಯೋಗ ಹೊಂದುವಂತ ಯೋಗ್ಯತೆ ಪ್ರತಿಭೆ ಇದೆಯಾ ಅಂತ ನೋಡ್ಬೇಕು ಹೊರತು ಇವನ್ ತಂದೆ ಯಾರು ಅಂತ ಅಲ್ಲ. ಹೆಸರು ರಾಮ ಆದ್ರೆ ದಶರಥನ ಮಗ ಅಂತ ಹೇಳಲೇಬೇಕು. ವಿದ್ಯಾಸಾಗರ್ ಹೇಳ್ತಿರೋದು ಸರಿ ಇದೆ. ಇಷ್ಟು ದೊಡ್ಡ ವಿದ್ಯಾಪೀಠ ಆಳುವನ ಚರಿತ್ರೆ ಹಿನ್ನೆಲೆ ಶುದ್ಧವಾಗಿರ್ಬೇಕು. ಇಂಥವನ್ನಾರಿಸಿದ್ರು ಅಂತ ನಮಗೂ ಮತ್ತೆ ಕೆಟ್ಟ ಹೆಸರು ಬರುತ್ತೆ ಅಲ್ವೇ? ಉತ್ಸವ ಮೂರ್ತಿ ಇಲ್ಲದೆ ಮೆರವಣಿಗೆ ಯಾಕೆ? ನಿಮ್ಮನ್ನು ಕರೀತಾ ಇದ್ದಾರೆ, ಬರ್ಬೇಕಂತೆ. ಆಲ್ ದಿ ಬೆಸ್ಟ್ ತೇಜು. ಜೆಂಟಲ್ಮನ್, ಕಮಿಟಿ ಮುಂದೆ ಒಂದು ಸಣ್ಣ ಅನುಮಾನ ಇದೆ. ತಂದೆ ಹೆಸರು ಬರೆಯೋ ಕಾಲಂನಲ್ಲಿ ಸತ್ತಿದ್ದಾರೆ ಅಂತ ಬರೆದಿದ್ದೀರಿ. ಓಕೆ ಓಕೆ, ಸತ್ತಿರ್ಬೋದು. ಆದ್ರೆ ಸತ್ತಿರೋರ್ಗೂ ಒಂದು ಹೆಸರು ಇರ್ಬೇಕಲ್ವೇ? ರಾಮ, ಕೃಷ್ಣ, ಚಂದ್ರ, ಏನಾದ್ರೂ ಒಂದು ಬರಿಬೇಕಲ್ಲ. ಇದು ತುಂಬಾ ಮುಖ್ಯವಾದ ಆಯ್ಕೆ, ಆದ್ರಿಂದ ಗಡಿಬಿಡಿ ಮಾಡೋಕ್ಕಾಗಲ್ಲ. ಹುಡುಗನ ಅರ್ಹತೆ ಬಗ್ಗೆ, ಯೋಗ್ಯತೆ ಬಗ್ಗೆ ಎಲ್ರಿಗೂ ಗೌರವ ಇದೆ. ಆದ್ರೆ ಇಲ್ಲಿ ಬಂದಿರೋ ಒಂದೇ ಸಮಸ್ಯೆ ಅಂದ್ರೆ ಅವನ ತಂದೆ ಯಾರನ್ನೋದು. ಅದನ್ನಾತ ಹೇಳಿದ ಮೇಲೆ ಈ ಆಯ್ಕೆನ ಅಧಿಕೃತವಾಗಿ ಅನೌನ್ಸ್ ಮಾಡೋಣ. ಡೋಂಟ್ ಲೆಟ್ ಇಟ್ ಅಪ್ಸೆಟ್ ಯು. ನಿಮ್ಮ ತಾಯಿನ ಕೇಳ್ಕೊಂಡು ಬಂದ್ ಹೇಳು. ಯಾರು ಹೆಣಿತಿರೋದು ಸ್ವೆಟ್ರು? ನನ್ ಮಗನ್ಗೆ, ಅವನ್ಗೆ ಚಳಿ ತಡೆಯಕ್ಕಾಗಲ್ಲ. ಅಮ್ಮ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬರ್ತೀನಿ. ಓಕೆ ಡಾಕ್ಟರ್, ಬಾರೋ, ಕೂತ್ಕೋ ಬಾ. ಅಮ್ಮ, ನನ್ನ ಅಪ್ಪ ಯಾರು? ಇವತ್ ನೀ ಹೇಳಲೇಬೇಕಮ್ಮ. 20 ವರ್ಷಗಳಿಂದ ನನ್ನನ್ನ, 30 ವರ್ಷಗಳಿಂದ ನಿನ್ನನ್ನ ಪ್ರತಿ ದಿನ ಪ್ರತಿ ಕ್ಷಣ ಸುಡ್ತಾ ಇರೋ ಆ ಹೆಸರು ಯಾವ್ದಮ್ಮ?
ಎಲ್ಲಿ ನೋವಾಗುತ್ತೋ? ತಾಯಿ ಹೃದಯನ ಹೆಣ್ಬಾರ್ದು ಅಂತ ಯಾವತ್ತೂ ಕೇಳಿರಲಿಲ್ಲ. ಅಪ್ಪನ ಅಗತ್ಯನೇ ಬರೆದಿರೋ ಹಾಗೆ ನನ್ನ ಸಾಕ್ತೆ, ನನ್ನ ಬೆಳೆಸ್ತೆ. ಆದ್ರೆ ಇವತ್ತು ನನ್ನ ಜೀವನ, ನನ್ನ ಭವಿಷ್ಯಕ್ಕೋಸ್ಕರ ನನ್ನ ತಂದೆ ಯಾರು ಅಂತ ಹೇಳಬೇಕಪ್ಪ? ಈ ಕೆಲ್ಸಕ್ಕೋಸ್ಕರ ನೂರಾರು ಕನಸು ಕಂಡೆ, ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಷ್ಟಪಟ್ಟೆ. ಯಾರು ಎಂಥ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ನಾನು ಇವತ್ತು ಅವ್ರ ಎಲ್ಲರ ಮುಂದೆ ತಲೆ ತಗ್ಗಿಸ್ಬಿಟ್ಟಮ್ಮ. ಇದೊಂದ್ಸತಿ ಹೇಳಮ್ಮ, ಇನ್ಯಾವತ್ತು ಏನು ಕೇಳಲ್ಲಮ್ಮ. ತಂದೆ ಯಾರಂತ ಗೊತ್ತಿಲ್ಲದಿರು ಇಷ್ಟು ದೊಡ್ಡ ಕೆಲಸ ಕೊಡಕ್ಕಾಗಲ್ಲ ಅಂತಾರಮ್ಮ, ಕೊಡಕ್ಕಾಗಲ್ಲ ಅಂತಾರೆ. ಹೆದರ್ಬೇಡಮ್ಮ, ಹೇಳಮ್ಮ. ಇಷ್ಟು ವರ್ಷಗಳಿಂದ ನಿನ್ನ ಹೃದಯ ಗರ್ಭದಲ್ಲಿ ಮುಚ್ಚಿಟ್ಕೊಂಡ್ರೆ ಆ ಬೆಂಕಿನ ಹೊರಗಾಕಮ್ಮ. ಅದು ಯಾರನ್ನು ಸುಡುತ್ತೋ ನಾನು ನೋಡ್ತೀನಿ. ಅದೇನೇ ಬಂದ್ರು ನಾನು ಹೆದರಿಸ್ತೀನಮ್ಮ, ನಾನು ಹೆದರಿಸ್ತೀನಿ. ನನ್ನ ಜೀವನದಲ್ಲಿ ಹೇಳೋಕಾಗ್ತಾ ಇರೋದು ಇದೊಂದೇ ಕಣು. ಈ ಪ್ರಶ್ನೆನ ಯಾವತ್ತೂ ಕೇಳಬೇಡ ಪ್ಲೀಸ್, ಯಾವತ್ತೂ ಕೇಳಬೇಡ. ನನ್ನ ಭವಿಷ್ಯಕ್ಕಿಂತ ನಿನಗೆ ನಿನ್ ಕೊಟ್ಟೆ ಹೆಚ್ಚಾಯ್ತಾ? ಯಾವ ತಾಯಿನಾದ್ರೂ ಮಕ್ಕಳಿಗೆ ಹೀಗೆ ಮಾಡ್ತಾರಮ್ಮ? ಹೇಳಮ್ಮ ಹೇಳು. ಹೋಗ್ಲಿ, ನಿಜವಾಗ್ಲೂ ನಾನು ನಿನ್ ಮಗನ ಅಥವಾ ಹೇಳ್ತಿದ್ಯು ಹೇಳು, ನಿನಗೆ ಯಾವ್ದು ಮುಖ್ಯ? ನಾನು ಆ ಹೆಸರು ಇಪ್ಪತ್ತೈದು ವರ್ಷಗಳು ನಿನ್ನ ನನ್ನ ಕಣ್ಣಲ್ಲಿ ಕಣ್ಣಾಗಿ ಬೆಳೆಸಿದ್ನಲ್ಲ, ಈ ನಾನು ಮುಖ್ಯನ? ಯಾವತ್ತೂ ಕೊನೆಯಾಗ ಹೋದ ಆ ಹೆಸರು ಮುಖ್ಯನ? ಹೇಳ್ತೇಜು ಹೇಳು, ನಿನ್ನ ಅಮ್ಮನ್ನ ನನ್ನ ದೇಹದಲ್ಲಿ ಕೈ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ಪ್ರಶ್ನೆಗೆ ಉತ್ತರ ಬೇಕು? ಯಾವ ಕಟಕರ ಬೇಕು? ಯಾಕೆ ಯಾಕೆ ಯಾಕೆ? ಹೌದು, ಯಾಕೆ ಬೇಕು? ನಮ್ಮನ್ನು ನಡುಬೇದಲ್ಲಿ ಬೆದರ ಮಾಡಕ್ಕೇನು? ಇಲ್ಲಮ್ಮ, ಖಂಡಿತ ಇಲ್ಲ. ನಾನು ಹಾಗೋಗೋಕೆ ಬಿಡಲ್ಲ. ನನ್ನಮ್ಮನ ನಡುಬೀದಿಗೆ ಇಳಿಬೇಕಂತ ಹೇಳಿ ರಕ್ತನ ಚೆಲ್ಲಾಡ್ಬಿಡ್ತೀನಿ. ಯಾರ ತೇಜ? ಅವನು ಅವನೇ ಶ್ರೀಚಂದ್ರ. ಇನ್ನು ಆ ಹೆಸರು ಅಂತ ದೇಹ ಈ ಭೂಮಿ ಮೇಲೆ ಇರಲ್ಲಮ್ಮ, ಖಂಡಿತ ಇರಲ್ಲ. ಒಳ್ಳೇದಾಗಿ ಉಳಿಬೇಕಾದ್ರೆ ಕೆಟ್ಟದ್ದು ಇರಬಾರ್ದು. ಆ ಕೆಟ್ಟದ್ದು ಈಗಲೇ ನನ್ನ ಕೈಯಿಂದಲೇ ಸಮಾಧಿ ಆಗ್ಬೇಕು. ಈ ನನ್ನ ವಿಜಯೋತ್ಸವನ ನಿನ್ ಸಮಾಧಿ ಆಚರಿಸ್ತೇನೆ. ಪ್ರಾಣ ಬಿಡೋಕ್ಕೂ ಮುಂಚೆ ನನ್ನ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿನ್ನಪ್ಪ ನಿಜವಾಗ್ಲೂ ನಿನ್ನಪ್ಪನೇ ಅಂತ ನಿನಗೆ ಗೊತ್ತಾ? ಇಲ್ಲ ನನ್ನಪ್ಪ ಇವರೇನ ಅಂತ ನಿನ್ ತಾಯಿ ಹತ್ರ ಅವತ್ತರ ಕೇಳಿದ್ಯಾ? ಯಾರು ಯಾರ ಮಗ, ಯಾರು ಯಾರಪ್ಪ? ಇವತ್ತು ಈ ಸಮಾಜ ನಂಬಿಕೆ ನಡೀತಾ ಇದೆ, ಬರೀ ನಂಬಿಕೆ ಮೇಲೆ. ಯಾರು ನನ್ನ ಮಗ, ಯಾರು ನನ್ನ ಮಗಳು ಅಂತ ಯಾಕೆ ಹೇಳಿಕ್ ಸಾಧ್ಯ? ತಾಯಿ ತಾಯಿ ಮಾತ್ರ. ಇವತ್ತು ಆ ತಾಯಿ ನನಗೆ ಅದನ್ನು ಹೇಳಿಲ್ಲ.
ಕಷ್ಟಪಟ್ಟು ಓದ್ದೆ. ಜೀವನದಲ್ಲಿ ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅಂತ ಸಾವಿರಾರು ಕನಸುಗಳನ್ನ ಕಂಡೆ. ಆದ್ರೆ ನೀನು ಒಂದೊಂದೇ ಕನಸುಗಳನ್ನ ಧ್ವಂಸ ಮಾಡ್ತಾ ಬಂದೆ. ಒಬ್ಬ ಬಡ ವಿದ್ಯಾರ್ಥಿ ನಿರ್ನಾಮ ಮಾಡೋದ್ರಿಂದ ನಿನಗೇನ್ ಸಿಕ್ತು? ನಿನಗೂ ನನಗೆ ಒಬ್ಬ ಮಗ ಇದ್ದಿದ್ರೆ ಹೀಗೆ ತಿನಿಸುಗಳನ್ನ ಕೊಡ್ತಾ ಇದ್ಯಾ? ಅವ್ನ ಕನಸುಗಳನ್ನ ಸುಡ್ತಾ ಇದ್ಯಾ? ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ ಒಳ್ಳೇದಕ್ಕೆ ಅಂತ ನಿನಗನ್ನಿಸ್ಲಿಲ್ವಾ? ಒಳ್ಳೇದಕ್ಕ? ನೀ ನನಗ್ ಮಾಡಿದ್ ಒಳ್ಳೇದಕ್ಕ? ನಾನು ಹೀಗ್ ಮಾಡಿದ್ ಒಳ್ಳೇದಕ್ಕೆ? ತೊಂದರೆ ಕೊಡೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನನ್ನ ಮಗನ ಕಷ್ಟ ಅಂತ ನೀನು ಅಳಬೇಕಾಗಿಲ್ಲ. ಅವನ್ನ ಕೊಚ್ಚು ಕೊಚ್ಚಾಕ್ಬಿಟ್ಟಿದ್ದೀನಿ. ಅವನ ರಕ್ತನ ಚೆಲ್ಲಾಡಿ ನಮ್ಮ 25 ವರ್ಷಗಳ ನೋವನ್ನ ಕೊನೆ ಕಾಣ್ತಿದ್ದೀನಿ. ಅಮ್ಮ, ನಿನ್ನೇನು ಯಾವತ್ತು ನನ್ನ ಅಪ್ಪ ಯಾರಂತ ಕೇಳಲ್ಲಮ್ಮ. ನೀನು ತುಂಬಾ ನೊಂದ್ಕೋತೀಯ, ಅಳ್ತೀಯ. ಈ ಹತ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ದೊಡ್ಡ ಕೆಲಸ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ನಾವುಗೋಸ್ಕರ ಇಂಥ ಪ್ರಶ್ನೆ ಕೇಳಿಬಿಟ್ಟೆ. ನಿನಗಿಂತ ದೊಡ್ಡದಲ್ಲಮ್ಮ ಕೆಲಸ. ನನಗೆ ನೀನು ಬೇಕು. ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು. ನೀ ಅಮ್ಮ, ಅಮ್ಮ ಮಾತಾಡಮ್ಮ. ನನ್ನ ಕ್ಷಮಿಸಿದ್ರೆ ಅಂತ ನನ್ನ ಬದುಕಿನ ಪುಸ್ತಕದ ಕೊನೆ ಹಾಡೇಲಿ ಇಷ್ಟು ವರ್ಷಗಳಿಂದ ಮುಚ್ಚಿಟ್ಟಿದ ಸತ್ಯ ಹೇಳಿ ಹೋಗ್ತಾ ಇದ್ದೀನಿ. ನೀನ್ ಕೊಲ್ತಿರೋದು ನಿನ್ನ ಸ್ವಂತ ತಂದೆನಾ ಅಂತ ಹೇಳೋಕಾಗದ ಹಠದಲ್ಲಿ ಇಡೀ ಬದುಕು ಕಲಿತೆ. ನಿನ್ನ ಈ ದೌರ್ಭಾಗ್ಯ ತಾಯಿನ ಕ್ಷಮಿಸ್ತೀಯ? ಕ್ಷಮಿಸ್ತೀಯ? ಮಿಸ್ಟರ್ ತೇಜಸ್, ನಿಮ್ಮ 25 ವರ್ಷಗಳ ಬದುಕಿನ ಮುಖ್ಯ ಸಂದರ್ಭಗಳನ್ನ ಈ ಸಮಿತಿ ಕೂಲಂಕುಷವಾಗಿ ಪರಿಶೀಲಿಸಿದೆ. ನೀವು ವಿದ್ಯಾಸಾಗರವನ್ನು ಕೊಲೆ ಮಾಡೋದಿಕ್ಕೆ ಅನೇಕ ಸಲ ಪ್ರಯತ್ನ ಪಟ್ಟು ಕೊನೆಗೆ ಯಶಸ್ವಿಯಾಗಿದ್ದೀರಿ. ನೀವೇ ಈ ಕೊಲೆಯನ್ನು ಮಾಡಿರೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಈಗ ನಾವು ನಿಮ್ಮ ಶಿಕ್ಷೆಗೆ ರೆಕಮೆಂಡ್ ಮಾಡೋದಕ್ಕೆ ಮೊದಲು ಕೊನೆಯದಾಗಿ ನೀವೇನಾದರೂ ಹೇಳೋದಿದೆಯೇ? ಸರ್, ಶ್ರೀಚಂದ್ರ ವಿದ್ಯಾಸಾಗರ್ ಅವರು ತಾವು ಸಾಯೋದಕ್ಕೂ ಮೊದಲು ಬರೆದಿರೋ ವಿಲ್ಲು ಇದರಲ್ಲಿದೆ. ಈ ಫೈಲ್ನ ನ್ಯಾಯಾಲಯಕ್ಕೆ ಇಂತಹ ದಿನವೇ ತಲುಪಿಸಬೇಕು ಅಂತ ಅವ್ರು ನನಗೆ ಹೇಳಿದ್ರು. ಅವರ ಬಯಕೆಯಂತೆ ಅವರು ಕೊಟ್ಟ ದಾಖಲೆಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತೇಜು, ನನ್ನ ಪ್ರೀತಿಯ ಕಂದ, ನಿನ್ನ ಈ ಕೆಟ್ಟ ಅಪ್ಪನನ್ನು ಕ್ಷಮಿಸಿಬಿಡು. ನಿನ್ನನ್ನು ನನ್ನ ತೋಳುಗಳಲ್ಲಿ ಅಪ್ಪಿ ಮುದ್ದಾಡಬೇಕೆಂದು ಎಷ್ಟೋ ವರ್ಷಗಳಿಂದ ಕನಸು ಕಂಡೆ. ನಾನೇ ನಿನ್ನಪ್ಪ ಅಂತ ಹೇಳಿಬಿಡಬೇಕೆಂದು 20 ವರ್ಷಗಳಿಂದ ಪ್ರಯತ್ನ ಪಟ್ಟೆ. ನಾನು ಹಾಗೆ ಹೇಳಿದ್ದರೆ ಸ್ವಾಭಿಮಾನಿ ಅಹಲ್ಯ ಸುಳ್ಳು ಅಂತಿದ್ಲು. ನಾನು ನಿನಗೆ ತುಂಬಾ ತೊಂದರೆ, ನೋವು, ಕಷ್ಟ ಕೊಡ್ತಿದ್ದೀನಿ ಅಂದ್ಕೊಂಡೆ ಅಲ್ವಾ? ಬೇಕಂತಲೇ ಹಾಗೆಲ್ಲ ಮಾಡಿದೆ. ಅಹಲ್ಯ ನಿನ್ನನ್ನು ನನ್ನಿಂದ ದೂರ ಇಟ್ಟಾಗ ನಿನ್ನನ್ನು ಪ್ರತಿಭಾವಂತನನ್ನಾಗಿ ದೊಡ್ಡ ಮನುಷ್ಯನಾಗಿ ಬೆಳೆಸೋಕೆ ಇದ್ದದ್ದು ಇದೊಂದೇ ದಾರಿ.
ನಿನಗೆ ಹಿಂಸೆ ಕೊಟ್ಟು ಕೊಟ್ಟು ನಿನ್ನ ಮನಸ್ಸು ಹೃದಯದಲ್ಲಿ ನಾನು ಶ್ರೀಚಂದ್ರಿಗಿಂತ ದೊಡ್ಡವನಾಗಬೇಕು, ಅವನಿಗಿಂತ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಆಸೆ ಹಠ ಛಲ ಹುಟ್ಟಿಸಿದೆ. ನನ್ನ ಪ್ರಯತ್ನ ಸಕ್ಸಸ್ ಆಯಿತು. ನಾನು ಪ್ರತಿ ಸಾರಿ ತೊಂದರೆ ಕೊಟ್ಟಾಗ್ಲೂ ಇವನಿಗಿಂತ ಬೆಳೀಬೇಕು ಅನ್ನೋ ಆಸೆ ನಿನ್ನಲ್ಲಿ ಆಳವಾಗಿ ಬೇರು ಬಿಡಿತು. ಕೊನೆಗೆ ನಾನು ಕನಸು ಕಂಡಂತೆ, ಆಸೆ ಪಟ್ಟಂತೆ ನನ್ನೆದುರು ಬೆಳೆದು ನಿಂತೆ. ನೀನು ಅಕ್ಬರ್ ಆಲಿ ಅವರಂತೆ ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಬೇಕು. ನಮ್ಮ ವಿದ್ಯಾಸಂಸ್ಥೆಗಳನ್ನು ಅವರಂತೆ ಕಟ್ಟಿ ಬೆಳೆಸಬೇಕು, ಉಳಿಸಬೇಕು. ತೇಜು, ನನ್ನ ಇನ್ನೊಂದು ಆಸೆಯನ್ನು ನೀನು ನಡೆಸಿಕೊಡಬೇಕು. ಅಹಲ್ಯ ನನ್ನನ್ನು ದೂರ ಮಾಡಿ ಕಣ್ಣೀರಲ್ಲೇ ಬದುಕು ಕಳೆದ್ರು. ಇನ್ನಾದರೂ ಅವಳನ್ನು ಚೆನ್ನಾಗಿ ಸುಖವಾಗಿ ನೋಡಿಕೊ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಲು ಅವಳಿಗೆ ಹೇಳು. ನನ್ನ ಮರಣಾನಂತರ ನನ್ನ ದೇಹಕ್ಕೆ ಹಾರ ತುರಾಯಿ, ಮೆರವಣಿಗೆ, ಗೌರವ ಯಾವುದೂ ಬೇಡ. ಸಮಾಧಿ ಮಂಟಪಗಳನ್ನ ಕಟ್ಟಬೇಡಿ. ನದಿ ದಡ ಪವಿತ್ರ ಭೂಮಿಯಲ್ಲಿ ಹೂಳ್ಬೇಡಿ. ನನ್ನ ದೇಹವನ್ನ ಮೆಡಿಕಲ್ ವಿದ್ಯಾರ್ಥಿಗಳ ಪ್ರಯೋಗ ಶಿಕ್ಷಣಕ್ಕೆ ಕೊಡಿ. ನ್ಯಾಯಮೂರ್ತಿಗಳೇ, ನೀವೆಲ್ಲರೂ ಭಾವಿಸಿರುವಂತೆ ನನ್ನನ್ನು ತೇಜಸ್ ಕೊಂಡಿಲ್ಲ. ಇನ್ನು ಮುಂದೆ ತೇಜುವಿನೇ ನನ್ನೆಲ್ಲ ಸಂಪತ್ತಿನ ಹಕ್ಕುದಾರ, ವಾರಸುದಾರ. ಕರ್ತವ್ಯದಲ್ಲಿ ಗೆದ್ದ ನಾನು ಬದುಕಲ್ಲಿ ಸೋತೆ. ಇದಕ್ಕಾಗಿ ವ್ಯಥೆ ಇಲ್ಲ. ಮಗನ ಬಿಸಿ ಅಪ್ಪುಗೆಯ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ನನ್ನ ಬದುಕನ್ನು ಕೊನೆಗಾಣಿಸಿಕೊಳ್ಳುತ್ತಿದ್ದೇನೆ.